ಪಿ ಯು ಫಿನಿಸ್ ತೋರಿಸಿದ್ದೆ ನಾ ನಿಂಗೆ ಸ್ಟೋನ್ ಸ್ಟೋನ್ದು ಪಿಯು ಸೀಟ್ಗಳು ಬರ್ತಾ ಇದ್ದಿದ್ದು ಇದು ಲ್ಯಾಮಿನೇಟ್ಸ್ ಅಲ್ಲಿ ಬಂದ್ ಮಾಡುತ್ತೆ ನೋಡಿಬಿಷನ್ ಇದ್ರ ಬಗ್ಗೆ ಈ ಥರನು ಮಾಡಬಹುದಲ್ಲ ನಾವು ಸೊ ಎರಡು ಕಡೆನ ಇಂಟ್ರಾಕ್ಷನ್ ಕೊಡಬಹುದು ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವಾಗ ಏನಾಗುತ್ತೆ ಎರಡು ಕಡೆ ಇಂಟ್ರಾಕ್ಷನ್ ಇದ್ದಾಗ ಫೈನಲ್ ಔಟ್ಪುಟ್ ಪುಟ್ ವೆರಿ ಮಚ್ ಗುಡ್ ಸರ್ ಆಫ್ ಸರ್ಟಿಸ್ಫೈನ್ ಇರುತ್ತೆ ನಿಮ್ಮ ಮಾಡಿರೋದ್ರೂ ಡಿಫ್ರೆಂಟ್ ಆಗಿ ಮಾಡೋವಂತ ಒಂದು ಖುಷಿ ನಮ್ಗೆ ಇರುತ್ತೆ ಆ ತರ ಇಂಟ್ರಾಕ್ಷನ್ ಇಲ್ಲದಾಗ ಏನಾಗುತ್ತೆ ಒಂದು ನಾರ್ಮಲ್ ಕೊಲೆಟರ್ ರನ್ ಆಗ್ಬಿಡುತ್ತೆ ಬಿಡುತ್ತೆ ಸೊ ಇಂಟ್ರಾಕ್ಷನ್ ಇರಬೇಕು ಅಂಡ್ ದೆನ್ ಕಸ್ಟಮರ್ಸ್ ಡಿಸೈನ್ ಟೈಮೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು ಟೈಮ್ ಸ್ಪೆಂಡ್ ಮಾಡೀ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕೋರ ಬಂದಿ ನನ್ನ ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ನಾಲೆಜ್ ವಿಡಿಯೋ ಜೊತೆ ಹೌದು ವೀಕ್ಷಕರೇ ಈ ವಿಡಿಯೋ ಯಾವುದೇ ಪ್ರಮೋಷನ್ ಅಲ್ಲ ಇವತ್ತು ನಾನ್ ನಿಮ್ಗೋಸ್ಕರ ಒಂದು ಒಳ್ಳೆ ನಾಲೆಜ್ಜಸ್ ಅನ್ನು ಕೊಡ್ತಾ ಇದ್ದೀನಿ ನೋಡಿ ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಇಂಟೀರಿಯರ್ ಅಲ್ಲಿ ಹೊಸ ಹೊಸ ಟ್ರೆಂಡ್ ಬರ್ತಾ ಇದೆ ದಯವಿಟ್ಟು ಅದ ಕಡೆ ಹೋಗಿ ವೀಕ್ಷಕರೇ ಎಲ್ಲಿ ನೋಡಿದ್ದೇ ಮನೆ ನೋಡಿದ್ದೇ ಮನೆ ಮಾಡಿದ್ದೇ ಮನೆ ಮಾಡಿದ್ದೇ ಮನೆ ಎಷ್ಟು ಮಾಡ್ತೀರಾ ನಿಮ್ಮ ಮನೆಗೆ ನೆಂಟರು ಬಂದಾಗ ಅಥವಾ ಅಕ್ಕಪಕ್ಕದವ್ರು ಬಂದಾಗ ಅವ್ರು ಇನ್ಸ್ಪೈರ್ ಆಗ್ಬೇಕು ಹೌದು ಗುರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮನೆಯಲ್ಲೂ ಕೂಡ ಈ ತರ ಮಾಡಬೇಕು ಅನ್ನುವಂತಹ ಯೋಚನೆ ಬರಬೇಕು ವೀಕ್ಷಕರ ಅದನ್ನ ಟ್ರೆಂಡ್ ಅಂತ ಹೇಳ್ತಾರೆ ಸೊ ಆ ಟ್ರೆಂಡನ್ನು ಹುಟ್ಟು ಹಾಕುವಂತಹ ಮನೇನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಪ್ರತಿಯೊಂದು ಸೆಕ್ಷನ್ ಕೂಡ ಟಿ ವಿ ಸೆಕ್ಷನ್ನು ದೇವ್ರ ಮನೆ ಸೆಕ್ಷನ್ನು ಸೀಲಿಂಗ್ ಬೆಡ್ರೂಮು ಯಾವ್ದು ನೋಡ್ತೀರಾ ನೀವು ಪ್ರತಿಯೊಂದು ಕೂಡ ಟ್ರೆಂಡಿಂಗ್ ಆಗಿದೆ ವೀಕ್ಷಕರ ಈ ಟ್ರೆಂಡಿಂಗ್ ಇಂಟೀರಿಯರ್ ನ ಮಾಡಿರುವಂತವರು ನಮ್ಮ ಟ್ರೆಂಡಿಂಗ್ ಇಂಟೀರಿಯರ್ ವಿವಾ ಡಿಸೈನ್ ಅವರು ವೀಕ್ಷಕರೇ ಹೌದು ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ನಮ್ಮ ಜೊತೆನೆ ಇದ್ದಾರೆ ವೆಲ್ಕಮ್ ಮಾಡೋಣ ಸರ್ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಗುಡ್ ಸರ್ ನೀವು ಸರ್ ನಾನು ಚೆನ್ನಾಗಿದ್ದೀನಿ ಲೇಟೆಸ್ಟ್ ಟ್ರೆಂಡಿಗೆ ಸೆಟ್ ಆಗಿ ಬರ್ತಾ ಇದೀರಾ ಸರ್ ಹೌದು ಸರ್ ಬೆಸ್ಟ್ ಅಂತೀನಿ ಯಾಕೆ ಗೊತ್ತಾ ಸರ್ ಟ್ರೆಂಡಿಗ್ ತಕ್ಕಾಗಿದ್ರೆ ಹೌದು ಮೇನ್ ಆಗಿ ಏನ್ ಟೆಕ್ನಾಲಜಿ ಬರುತ್ತೆ ಏನ್ ಟ್ರೆಂಡ್ ಬರುತ್ತೆ ಅದನ್ನ ನಾವು ತಗೊಂಡೋದ್ರೆ ನಮ್ಮ ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ ಪ್ಲಸ್ ನೀವು ಹೇಳಿದ್ರೆ ನಾವು ಮಕ್ಕಳಿಗೆ ಸರ್ವೈವ್ ಇಲ್ಲ ನಾವು ಕೊಡಿದ್ನೇ ಕೊಡ್ತಾ ಇರ್ತೀವಿ ಮಾಡೋರ್ಗೆ ಸೇಮ್ ತರ ಮಾಡ್ತಾ ಇದೀವಿ ಅಂದಾಗ ನಾವು ಮಕ್ಳಿಗೆ ಉಳಿಯಕಾಗ್ ಆಮೇಲೆ ಮನೇಲಿ ಹೇಳಿ ಸರ್ ಜನರಿಗೆ ಹೇಗ್ ಗೊತ್ತಾಗುತ್ತೆ ಈಗ ಈ ಟ್ರೆಂಡಿಂಗ್ ಎಲ್ಲ ಹೇಗ ಸರ್ ಮೇನ್ಲಿ ಟ್ರೆಂಡಿಂಗ್ ಇರುತ್ತೆ ಅಂದಾಗ ಸರ್ ಒಂದು ಪಾಯಿಂಟ್ ಆಫ್ ಏನ್ ನಾವು ಕಾನ್ಸೆಪ್ಟ್ ಮಾಡ್ತೀವಿ ಅದೇ ತರ ಹೋಗಬಹುದು ಅದೇ ಕಾನ್ಸೆಪ್ಟ್ ಇನ್ಯಾವ ಬೇರೆ ತರ ಯೋಚನೆ ಮಾಡಬಹುದು ಯೋಚನೆ ಮಾಡಬಹುದು ಆ ಒಂದು ಟೈಮ್ ಆ ಸಿಂಪಲ್ ಲಾಜಿಕ್ ನಾವು ಏನ್ ಚೇಂಜ್ ಮಾಡ್ತೀವಿ ಅದೇ ಟ್ರೆಂಡಿಂಗ್ ಎಕ್ಸಾಂಪಲ್ ನೀವು ಲೂವರ್ಸ್ ಅನ್ನ ನೋಡಿರ್ತೀರ ಇವತ್ತು ಲೂವರ್ಸೆ ಆದ್ರೆ ಫ್ಲೂಟೆಡ್ ಲವರ್ಸ್ ನೋಡಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದಕ್ಕೆ ನಾನು ಹೇಳ್ತಾ ಇರುವಂತದ್ದು ಟ್ರೆಂಡ್ ಗೆ ತಕ್ಕಾಗಿದ್ರೆ ಎಲ್ಲರೂ ನೋಡ್ತಾರೆ ವೀಕ್ಷಕರ ಫಾರ್ ಎಕ್ಸಾಂಪಲ್ ಫ್ಲೂಟೆಡ್ ಇದಿರ್ಬೋದು ಟ್ರೆಂಡಿಂಗ್ ಆಗಿರುವಂತಹ ಸೀಲಿಂಗ್ ಇರ್ಬೋದು ವಾಲ್ ಮೋಲ್ಡಿಂಗ್ ವಾಲ್ ಮೋಲ್ಡಿಂಗ್ ಬಗ್ಗೆ ವಿಡಿಯೋ ಮಾಡಿದೀನಿ ವಾಲ್ ಮೋಲ್ಡಿಂಗ್ ಇರ್ಬೋದು ಪ್ರತಿಯೊಂದ್ರ ಬಗ್ಗೆ ಅಭಿಷೇಕ್ ಸರ್ ಇಂದಿನ ವಿಡಿಯೋದಲ್ಲಿ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ಬೋದು ವಿವಾ ಡಿಸೈನ್ ಅಲ್ಲಿ ಈ ರೀತಿ ಟ್ರೆಂಡ್ ಗೆ ತಕ್ಕಾಗಿ ಬರ್ತಾನೆ ಬರ್ತಾನೆ ಇರ್ತೀವಿ ಸರ್ ಯಾಕಂದ್ರೆ ಮೇಜರ್ ಮಾಡ್ತೀರಾ ಸರ್ ಯಾಕಂದ್ರೆ ಮೇಜರ್ ಆಗ ನಾವೇನಾದ್ರೆ ಮಾರ್ಕೆಟ್ ರಿಸರ್ಚ್ ಮಾಡ್ತೀವಿ ಹೊಸದ ಯಾವ ತರಪ್ಟರ್ಸ್ ಬರ್ತಾ ಇದೆ ಲ್ಯಾಮಿನೇಟ್ಸ್ ಅಲ್ಲಿ ಯಾವ ತರ ಲ್ಯಾಮಿನೇಟ್ಸ್ ಬರ್ತಾ ಇದೆ ಯಾಕಂದ್ರೆ ಪ್ಲೇನ್ ಲ್ಯಾಮಿನೇಟ್ಸ್ ತುಂಬಾ ಹೋಗ್ತಿದ್ರು ಮುಂಚೆ ಇವಾಗ ಪ್ಲೇನ್ ಟೆಕ್ಸ್ಟೈಲ್ ಕೊಡ್ತಾ ಇದ್ದೀವಿ ಕೊಡ್ತಾ ಪರ್ಸೆಂಟ್ ನೀವು ಪಿ ಯು ಸ್ಟೋನ್ಸ್ ತಂದಿದೆ ಬಟ್ ಲ್ಯಾಮಿನೇಟ್ ಅಲ್ಲೂ ಕೂಡ ಸ್ಟೋನ್ ಫಿನಿಶ್ ಇದೆ ಎಷ್ಟು ಜನ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ತುಂಬಾ ಜನ ಅದನ್ನ ಮಾಡೋಣ ಇನ್ನೊಂದು ಕೊಡ್ತೀವಿ ಸರ್ ಸಿಂಗಲ್ ಕರ್ ಹೋಗಲ್ಲ ಪ್ಯಾಚ್ ವರ್ಕ್ ವಿತ್ ಡಿಸೈನ್ ಅದರಲ್ಲೂ ಏನಾಗಿ ಡಿಫ್ರೆಂಟ್ ಆಗಿ ಕಾಣ್ ಇಲ್ಲೂ ಅದೊಂದು ಮಾಡಿದೀವಿ ಅದನ್ನು ತೋರ್ಸೋಣ ಸೊ ಈ ತರ ಒಂದು ನಾರ್ಮಲ್ ಆಗಿ ಮಾಡೋದನ್ನ ಥಿಂಕ್ ಔಟ್ ದ ಬಾಕ್ಸ್ ಅಂತಾರೆ ಸರ್ ಆ ತರ ಕರೆಕ್ಟ್ ಆಗಿದೆ ಸೇಮ್ ನಾಲೇಜ್ ನ ಬೇರೆ ತರ ಹೆಂಗಾರೋ ಥಿಂಕ್ ಮಾಡಿ ನಮ್ಮ ಕಸ್ಟಮರ್ಸ್ ಇನ್ನೂ ಚೆನ್ನಾಗಿ ಅಂದ್ರೆ ನಮ್ಮ ಕಾನ್ಸೆಪ್ಟ್ ಅಲ್ವಾ ಸೊ ಪ್ರತಿಯೊಂದು ಮನೆನೂ ಕೂಡ ನೀವು ನೋಡಬಹುದು ವಿವಾ ಡಿಸೈನ್ ಮಾಡಿರೋ ಪ್ರತಿಯೊಂದು ಮನೆನೂ ಕೂಡ ಡಿಫ್ರೆಂಟ್ ಆಗಿದೆ ಎಲ್ಲಿ ನೋಡಬಹುದಪ್ಪ ಅಂತ ಕನ್ನಡ ಕೋರ ಚಾನಲ್ ಅಲ್ಲಿ ವಿವಾ ಡಿಸೈನ್ ಅವರ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ ಪ್ರತಿ ಮನೆನೂ ನೋಡಿ ನೀವು ಕುತ್ಕೊಂಡು ಫ್ಯಾಮಿಲಿ ಜೊತೆ ಟಿವಿಲ್ ಹಾಕೊಂಡು ನೋಡಿ ಪ್ರತಿ ಮನೆನೂ ಕೂಡ ಒಂದಲ್ಲ ಒಂದು ಟ್ರೆಂಡಿಂಗ್ ಅಲ್ಲಿ ಇದೇ ಇರುತ್ತೆ ವೀಕ್ಷಕರೇ ಅಂಡ್ ಜೊತೆಲಿ ಬೆಲೆಗಳು ಕೂಡ ಒಂದ್ ಒಳ್ಳೆ ಬೆಲೆ ಇರುತ್ತೆ ಅದನ್ನ ಆಮೇಲೆ ತಿಳ್ಕೊಳ್ಳೋಣ ಸರ್ ಫಸ್ಟ್ ಸರ್ ಜೊತೆ ಹೋಗೋಣ ನಾಲೇಜಸ್ ತಗೊಳೋಣ ಹೇಗೆ ಇಂಟೀರಿಯರ್ ಮಾಡ್ಬೇಕು ನಾವು ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು ಯಾವ ರೀತಿ ಟ್ರೆಂಡ್ ಅನ್ನ ಕಂಡಿಡಬೇಕು ಪ್ರತಿಯೊಂದನ್ನು ಕೂಡ ಸರ್ ಇಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾರೆ ಯಾವ್ದ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ಇದು ನಿಮಗೋಸ್ಕರ ವೀಕ್ಷಕರೇ ಸರ್ ಸ್ಟಾರ್ಟ್ ಮಾಡೋಣ ಟಿವಿ ನೋಟಿನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ಸರ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಸೊ ನಾರ್ಮಲ್ ವಿಡಿಯೋಸ್ ಬಿಡ ನೋಡಿರ್ತೀರಾ ನಾವು ಪಿ ಇಂದ ಕೊಟ್ಟಾಗ ಏನಾಗುತ್ತೆ ಈ ಒಂದು ಬಲ್ಚ್ ಇಲ್ಲಿರಲ್ಲ ಇದೆ ವೈಸ್ ವರ್ಷ ಇರುತ್ತೆ ಟು ವರ್ಡ್ಸ್ ಕಾನ್ವೆಕ್ಸ್ ತರ ಬಟ್ ಕಾನ್ವೆಕ್ ತರ ಯಾಕಂದ್ರೆ ಇವಾಗ ಇದು ಆಕ್ಚುಲಿ ಟ್ರೆಂಡಿಂಗ್ ಅಲ್ಲಿ ಬರ್ತಿದೆ ಫಸ್ಟ್ ಫ್ಲಾಟ್ ಅಲ್ಲಿ ಅದ್ರೇನ್ ಒಂದು ಡಿಸ್ವಾಂಟೇಜ್ ಕಸ್ಟಮರ್ಸ್ ಗೆ ಅಂದ್ರೆ ಧೂಳ ಕೂತ್ ಅದರಲ್ಲಿ ಸೊ ಡಸ್ಟ್ ನಾರ್ಮಲ್ ಅವರು ಬಟ್ ಈ ತರ ತಗೊಂಡಾಗ ಏನಾಗುತ್ತೆ ಇಲ್ಲಿ ನಮ್ಮ ಹಾಲೋ ಸರ್ಫೇಸ್ ಯಾವ್ದು ತೊಗೊಳ್ಳಲ್ಲ ಫುಲ್ ಸಾಲಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಷ್ಟು ಡಸ್ಟ್ ಕೂರಲ್ಲ ಏನು ಇದು ಮಾಡಕ್ ಆಗಲ್ಲ ಇನ್ನೊಂದು ದಿವ್ಸ ತೊಂದ್ರೆ ಇಲ್ಲ ಇನ್ನೊಂದ್ ಏನಂದ್ರೆ ನಾನು ತುಂಬಾ ಕಡೆ ಬೇರೆ ಇದನ್ನ ವಿಡಿಯೋಸ್ ಗಳನ್ನ ನೋಡಿದೀನಿ ಸೊ ರಾಫ್ಟರ್ ಬಂದಾಗ ಏನ್ ಮಾಡ್ತಾರೆ ಕೆಲವೊಬ್ರು ಈ ತರ ಕಟಿಂಗ್ ಮಾಡಿ ಹಾಕಿರಲ್ಲ ಇನ್ ಪಿ ಬಾಕ್ಸ್ ತರ ಹಾಕಿರ್ತಾರೆ ಹೌದು ಹೌದು ತುಂಬಾನೇ ಅಪ್ವಡ್ ಆಗಿರ್ ಚೆನ್ನಾಗಿ ಕಾಣಲ್ಲ ಈ ಪ್ಲೈನ್ ಮುಂಚೆನೆ ಮಾಡ್ಕೊಂಡಾಗ ಏನ್ ಮಾಡ್ತೀವಿ ಪೈಪಿಂಗ್ ನ ಪುಲ್ ಮಾಡ್ಕೊಂಡು ಒಳಗಡೆನೆ ಅದನ್ನ ನಾವು ಕಟಿಂಗ್ ಮಾಡ್ಕೊಂಡ್ರೆ ಸೇಮ್ ಒಂದು ವಾಲ್ ಮೇಲೆ ಹೇಗೆ ಆಗ್ಲೇನೆ ಮಾಡೋದು ಅದೇ ತರ ಮಾಡಬಹುದು

ತಿಕ್ನೆಸ್ ಏನು ಅದು ಕಮ್ಮಿ ಜಾಸ್ತಿ ಆ ತಿಕ್ನೆಸ್ ವೇರಿ ಆಗುತ್ತೆ ಆಪ್ಷನ್ ಇದೆ ಆಪ್ಷನ್ ಇದೆ ಸರ್ ವಿನಿಯರ್ ಲುಕ್ ಅಲ್ಲಿ ಇದೆ ಇದು ಸ್ಟೋನ್ ಲುಕ್ ಅಲ್ಲಿ ಇದೆ ಮಾರ್ಬಲ್ ಲುಕ್ ಅಲ್ಲಿ ಇದೆ ಟೀ ಕುಡ್ ಲುಕ್ ಅಲ್ಲಿ ಇದೆ ಸೊ ಇತರ ಇಷ್ಟೊಂದು ವೆರೈಟಿ ಟ್ವೆಂಟಿ ಫೈವ್ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ನಾವು ಟೀಮ್ ಯಾವ್ದು ಹೋಗ್ತೀವಿ ಸೇಮ್ ಮ್ಯಾಚ್ ಪದ್ಧತಿ ಮ್ಯಾಚ್ ಮಾಡ್ಕೊಬಹುದು ಈಗ ಯಾರಾದ್ರೂ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಎಂಟ್ರಿ ಇದೆ ಸರ್ ನಮ್ಮ ಹತ್ರ ಕ್ಯಾಟ್ಲಾಗ್ ಇದೆ ಬರ್ಬಹುದು ನಾವು ಕ್ಲೀನ್ ಅದನ್ನು ತೋರಿಸ್ತೀವಿ ಪ್ಲಸ್ ಅವ್ರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ನಾವು ಸಜೆಷನ್ ಮಾಡಿ ಹಾಕೊಡ್ತೀವಿ ವೀಕ್ಷಕರೇ ಕ್ಯಾಟ್ಲಾಗ್ ಅಂತಂದ್ರೆ ಆಕ್ಚುಲ್ ಪೀಸಸ್ ಇರುತ್ತೆ ಯಾವ್ದೇ ಫೋಟೋಸ್ ಗೀಟೋಸ್ ಅಲ್ಲ ನೀವು ಟಚ್ ಅಂಡ್ ಫೀಲ್ ಮಾಡಬಹುದು ಎಕ್ಸಾಕ್ಟ್ಲಿ ಹೌದು ಟಚ್ ಈ ಕಡೆ ಈ ಕಡೆ ನೋಡಬಹುದು ಸರ್ ಹಾಗೆ ನೀವು ಇದು ನೋಡಿದಾಗ ಬ್ಯಾಕ್ ಪೇನ್ ಈ ತರ ಹೆಂಗ್ ಮಾಡಿದೀವಿ ಅಂದ್ರೆ ಆಗಿ ಮಾಡಿದೀವಿ ಎಲ್ಲೂ ಆ ಲಾಮಿನಟ್ ಬ್ರೇಕ್ ಆಗಿರೋದು ಕಾಣ ಸರ್ ಈಗ ಹಿಂಗಿರುತ್ತೆ ಅಂದ್ರೆ ಜಸ್ಟ್ ಒಂದು ಸ್ಟೋನ್ ನ ತೊಂಬಂದ್ ನಾವು ಫಿಟ್ ಮಾಡಿದೀವಿ ಅಂಗ್ ಕಾಣುತ್ತೆ ಸೀಮ್ಲೆಸ್ ಸೀಮ್ಲೆಸ್ ನೋ ವೇರ್ ಜಾಯಿಂಟ್ ಸರ್ ದೇರ್ ಸರ್ ಅದೇ ನೋಡ್ತಾ ಇದೀನಿ ಜಾಯಿಂಟ್ ಹುಡುಕ್ತಾ ಇದೀನಿ ಇದನ್ನ ಏನಾಗುತ್ತೆ ಅಂದ್ರೆ ನಾವು ಮುಂಚಿತವಾಗಿ ಮೆಜರ್ಮೆಂಟ್ಸ್ ಎಲ್ಲ ನಾವು ಪ್ಲಾನ್ ಮಾಡ್ಕೊಂಡಾಗ ನಮ್ ಡಿಸೈನರ್ ಎಂಟ್ ಕಡೆಯಿಂದ ಅವಾಗ ಗ್ರೂ ನೋಡ್ ಮ್ಯಾಚ್ ಮಾಡಬಹುದು ಅದನ್ನ ಹೆಂಗ್ ಮ್ಯಾಚ್ ಮಾಡ್ತೀವಿ ಅಂದ್ರೆ ಟಿ ಸ್ಟ್ರಿಪ್ ಹಾಕಿ ಮ್ಯಾಚ್ ಮಾಡಿದ್ವಿ ಈ ಲ್ಯಾಮಿನೇಟ್ ಗೆ ಗ್ರೂ ಇಲ್ಲಿ ಬಂದಿದೆ ಬಟ್ ಸ್ಕಿನ್ ನೀವು ನೋಡಬಹುದು ಈ ಗ್ರೇನ್ ಈ ಗ್ರೇನ್ ಮ್ಯಾಚ್ ಮಾಡಿದೀವಿ ಸೊ ದಿಸ್ ಇಸ್ ಕಾಲ್ಡ್ ಎಸ್ ಪೇಸ್ಟಿಂಗ್ ಈ ಪೇಸ್ಟಿಂಗ್ ಮಾಡ್ಬೇಕಾರೆ ನಾವು ಮುಂಚೆ ಪ್ಲಾನ್ ಮಾಡ್ಕೊಂಡಾಗ ಈ ತರ ಪೇಸ್ಟಿಂಗ್ ಅಲ್ಲಿ ಹಾಕೋಬಹುದು ಮ್ಯಾಚ್ ಆಗುತ್ತೆ ಬುಕ್ ಮ್ಯಾಚ್ ಅಂತ ಿವಸಿ ಸರ್ ಅದನ್ನ ಮಾಡ್ಕೊಂಡು ಟಿಸ್ಟಿಪ್ ಆಗದಾಗ ನಮ್ಗೆ ಜಾಯಿಂಟ್ ಅದ ಕ್ಲೀನ್ ಆಗಿ ನಾವು ಮಾಡ್ಕೊಂಡು ಹೋಗಬಹುದು ಎಷ್ಟು ಯೂನೀಕ್ ಹಾಗೆ ಪ್ಲೇಸ್ ಮಾಡಿರುತ್ತೆ ಈ ಬಾಟಮ್ ಮಾಡೋದು ಸರ್ ಅವಾಗ ಐದು ಡ್ರಾವರ್ಸ್ ಕೊಡ್ತಿದ್ವಿ ಹೌದು ತ್ರೀ ಡ್ರಾವರ್ಸ್ ಕೊಟ್ಟಿದೀವಿ ಆಗಿ ಸ್ಟೋರೇಜ್ ವೆಲ್ಸ್ ಇವಾಗ ಇಲ್ಲಿ ನಮ್ಗೆ ತುಂಬಾ ನೀವು ಬ್ಲಾಕ್ ಸಿಲ್ವರ್ ಇದು ಕಲರ್ ಬಂದಿದೆ ಅಲ್ಯೂಮಿನಿಯಂ ಅಲ್ಲಿ ಇದು ಕಲರ್ ಬಟ್ ಒಂದ್ ಸ್ವಲ್ಪ ಡಲ್ ಗೋಲ್ಡಿಶ್ ಕಲರ್

ಮಾರ್ಕೆಟ್ಗೆ ಬರಿಯದ ತಕ್ಷಣ ನಾವಿಲ್ಲೇ ಇಂಪ್ಲಿಮೆಂಟ್ ಮಾಡಿದೀವಿ ಓಕೆ ನೋಡ್ತಾ ಇದೀರಾ ನೆಕ್ಸ್ಟ್ ಮನೇಲಿ ನಿಮ್ಮ ಮನೆಗೆ ಬರ್ಬೇಕು ಇದು ಓಕೆ ಮ್ಯಾಲೆ ಇಲ್ಲಿ ಮೇಲ್ಗಡೆ ಹೌದು ಸರ್ ಇದು ಬಂದ್ಬಿಟ್ಟು ಸರ್ ಏರೋ ಲಾಮ್ ಲಾಮ್ ತಗೊಂಡಿದ್ವಿ ಇದ್ರಲ್ಲಿ ಇನ್ನೊಂದು ಏನ್ ಮೇಜರ್ ಇದೆ ಅಂದ್ರೆ ಈ ಗ್ರೇನ್ಸ್ ಸರ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಗ್ರೇನ್ಸ್ ಆಗಿರ್ಬೋದು ಈ ನಾಟ್ಸ್ ಆಗಿರ್ಬೋದು ಇವೆಲ್ಲ ಒಂದು ರಿಯಲ್ ವುಡ್ ನಾವು ಕಟ್ ಮಾಡ್ರಿ ಕಾಣುತ್ತೆ ಆ ತರ ಇದು ಬರತ್ತೆ ಸರ್ ಇದು ಸೊ ಎಂದೂ ಕೂಡ ನೋಡಿ ಸರ್ ಇಲ್ಲಿ ತರನೇ ಕಾಣಿಸುತ್ತೆ ಎಕ್ಸಾಕ್ಟ್ಲಿ ಸೊ ಒಂದು ಲೈವ್ವುಡ್ ಹೇಗಿರುತ್ತೆ ಆಹ್ಹ್ ಆ ತರ ಒಂದು ಆಮೇಲೆ ಪ್ಲೇನ್ ಮಾಡ್ಕೊಂಡೀವಿ ಸರ್ ಇಲ್ಲಿ ಆ ತರ ಬರುತ್ತೆ ವೀಕ್ಷಿಕೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಓಕೆ ಸರ್ ನೆಕ್ಸ್ಟ್ ಸರ್ ಹಾಗೆ ಬಂದ್ರೆ ಫಸ್ಟ್ ಫಾಲ್ ಸಿಂಗ್ ನೋಡ್ಬೋದು ಸರ್ ಮೇಜರ್ ಇವ್ರದ್ದು ಆಕ್ಚುಲಿ ಏನಾಗಿತ್ತು ಅಂದ್ರೆ ಇದು ಟೂ ಬಿ ಎಚ್ ಅಪಾರ್ಟ್ಮೆಂಟ್ ಆಗಿತ್ತು ಎರಡು ಅಪಾರ್ಟ್ಮೆಂಟ್ ನ ಒಂದು ಕ್ಲಬ್ ಮಾಡ್ಕೊಂಡಿದ್ದೀವಿ ಕ್ಲಬ್ ಕ್ಲಬ್ ಮಾಡಿ ಫೋರ್ ಬಿ ಎಚ್ ಆಗಿದೆ ಆಗಿದೆ ಸೊ ಮೇಜರ್ ಆಗಿ ಇವ್ರದ್ದು ಬೀಮ್ಸ್ ಅಲೆಯಲ್ಲಿ ತುಂಬಾ ಪಾಸನ ಆಗಿದೆ ಸೊ ಇಲ್ಲಿ ನೀವು ನೋಡಬಹುದು ಸರ್ ಇದು ಬಂದ್ ಆಕ್ಚುಲಿ ಬೀಮ್ ಇದೆ ಸರ್ ಇದು ಸೊ ಏನಾಗುತ್ತೆ ಎಂಟ್ರೆನ್ಸ್ ಬಂದ ತಕ್ಷಣ ಡ್ರಾಪ್ ನೋಡಿದಾಗ ಅಷ್ಟು ಲುಕ್ ಕೊಡಲ್ಲ ಸೊ ಮಾಡಿ ಫಾಲ್ಸ್ ಸಿಲಿಂಗ್ ಡಿಫ್ರೆಂಟ್ ಪ್ಯಾಟರ್ ಮಾಡೋಣ ಅಂತ ಹೇಳಿ ಆ ಕಡೆಯಿಂದ ಕರು ಸ್ಟಾರ್ಟ್ ಮಾಡಿ ಹಾಗೆ ಅದನ್ನ ತಗೊಂಡ್ಬಂದು ಈ ಬೀಮ್ ಎಲ್ಲಿ ಬರುತ್ತೆ ಈ ಬೀಮ್ ಕರ್ವಲ್ ಅದನ್ನ ಡ್ರಾಪ್ ಮಾಡ್ಕೊಂಡಿದ್ದೀನಿ ಸರ್ ಡ್ರಾಪ್ ಮಾಡ್ಕೊಂಡು ಹಂಗೆ ಫ್ಲಾಟ್ ಸರ್ಫೇಸ್ ತಗೊಂಡು ಹೋಗಿ ಇಲ್ಲಿ ಇನ್ನೊಂದು ಸೆಕ್ಷನ್ ಆಫ್ ಫಾಲ್ಸ್ ಏನ್ ಮಾಡ್ಕೊಂಡಿದೀನಿ ಸೊ ಏನಾಗುತ್ತೆ ನೋಡಿದಾಗ ನಿಮ್ಗೆ ಬೀಮ್ ಇರೋದು ಕಾಣಲ್ಲ ಲೀಗಂಟ್ ಆಗಿರುತ್ತೆ ಒಂದ್ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಲ್ಸ್ ಸರ್ ಇದು ಸರ್ ಒಂದು ಟ್ರೆಂಡೇ ಸರ್ ಟ್ರೆಂಡೇ ಸರ್ ಇದು ಮೇನ್ ಕನ್ಸಿಲ್ ಮಾಡ್ಬೇಕು ಮುಂಚೆ ಏನ್ ಮಾಡೋರು ಈ ಬೀಮ್ ಫುಲ್ ಡೆಪ್ ತಗೊಂಡ್ಬಾರ ಹೌದು ಫಾಲ್ ಇರ್ತದೆ ಡ್ರಾಪ್ ಏನಾಗುತ್ತೆ ಫ್ಲೋ ಟು ಸೀಲಿಂಗ್ ಹೈಟ್ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಚಿಕ್ಕದಾಗಿ ಚಿಕ್ಕದಾಗ್ಬಿಟ್ಟೆ ವಾಲ್ಯೂಮ್ ಕಾಣಲ್ಲ ಹೌದೌದು ಈ ತರ ನಾವು ಕಾಣುತ್ತೆ ಹೊಸ ಡಿಸೈನ್ ಮಾಡಿರುತ್ತೆ ಚೆನ್ನಾಗಿ ಒಳಗಡೆ ಪಿವಿಸಿ ಇನ್ಸರ್ಟ್ ಎಲ್ಲ ಹೋಗಬಹುದು ಸೊ ನಾವ್ ಡಿವೈಡ್ ಮಾಡ್ಕೊಂಡ್ರೆ ಇದು ಲಿವಿಂಗ್ ಏರಿಯಾ ಈ ತರ ಒಂದು ಕರ್ವಡ್ ತಗೊಂಡ್ವಿ ಸೋಫಾ ಸೀಟಿಂಗ್ ಸ್ಪೇಸ್ ಬರುತ್ತೆ ಆ ಸೋಫಾ ಸಿಟ್ಟಿಂಗ್ ಮೇಲೆ ಈ ತರ ಒಂದು ಡಿಸೈನ್ ಕಾರ್ ತಗೊಂಡಿದ್ದೀವಿ ತಗೊಂಡಿದೀವಿ ಸೂಪರ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಲ್ ಸಿಲಿಂಗ್ ಸಿಲಿಂಗ್ ಮಾಡ್ತಾರೆ ಮೇಲೆ ಈ ವಾಲನ್ನು ಹೇಳ್ಬಿಡಿ ಸರ್ ಹೌದು ಸರ್ ಸೊ ಇದು ಕೂಡ ಲೇಟೆಸ್ಟ್ ಟ್ರೆಂಡ್ ಅದು ಯುರೋಪಿಯನ್ ಟ್ರೆಂಡ್ ಯುರೋಪಿಯನ್ ಟ್ರೆಂಡ್ ಹೇಳಿ ಮೇಲೆ ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಇದವೇನ್ ನೋಡ್ತೀರಾ ಸರ್ ಇದೆಲ್ಲ ಎಂ ಡಿ ಎಫ್ ಸರ್ ಇದು ಎಂ ಡಿ ಎಫ್ ಎಂ ಡಿ ಕಟ್ ಮಾಡಿಸಿ ಇದನ್ನು ಕಸ್ಟಮೈಸ್ ಮಾಡಿ ಮಾಡಿದ್ವಿ ಏನಕ್ಕೆ ಅಂದ್ರೆ ಇವೇನ್ ಟಿವಿ ಕಡೆ ನೋಡಿದ್ರಿ ಅದೇ ಪೆಟ್ರೋಲ್ ಬೇಕಾಗಿತ್ತು ಬಟ್ ಇದು ನಾವು ಪೈಂಟ್ ಮಾಡಬೇಕಾಗಿತ್ತು ಸೊ ಪಿ ವಿ ಸಿ ನಾವು ಪೈಂಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಸಿ ಎನ್ ಕಳ್ಸಿ ಕಸ್ಟಮೈಸ್ ಮಾಡಿಸಿ ಸೇಮ್ ಅದೇ ತರ ನಾವು ಇದ್ರಲ್ಲಿ ಮಾಡ್ಕೊಂಡು ಪ್ಲೇಸ್ ಮಾಡಿದ್ವಿ ಸರ್ ಸರ್ ಮೋಲ್ಡಿಂಗ್ ಮಾಡ್ಬೇಕಾದ್ರೆ ನಾವು ಎಷ್ಟು ಲೈಕ್ ಕೇರ್ ಸ್ವಲ್ಪ ಹೇಳ್ಬಹುದು ಸರ್ ಮೇನ್ಲಿ ಮೋಲ್ಡಿಂಗ್ ಅಂತ ಬಂದಾಗ ತ್ರೀ ಟೈಪ್ಸ್ ಆಫ್ ಮೋಲ್ಡಿಂಗ್ ಬರುತ್ತೆ ಸರ್ ಒಂದು ಮಾಡಬಹುದು ನಾವು ಅದು ಎಮ್ ಡಿ ಎಫ್ ಮಾಡ್ತೀವಿ ಮಾಡ್ತೀವಿ ಟೀಕ್ ಬಿಡಿಂಗ್ ಅಲ್ಲಿ ಮಾಡಬಹುದು ಇನ್ನೊಂದು ಬೀಚ್ ಡಡ್ ಓಕೆ ಬಿ ಟೀಕ್ ಬಿಡ್ ಏನ್ ಮಾಡ್ತೀವಿ ಅಂದ್ರೆ ಹಾಕ್ದಾಗ ಒಂದೇ ಒಂದ್ರಲ್ಲಿ ಏನ್ ನೆಗೆಟಿವ್ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಕ್ರಬ್ಬಿಂಗ್ ಮಾಡ್ಬೇಕು ಪೇಂಟಿಂಗ್ ಮುಂಚೆ ಮಾಡಬಹುದು ಬೀಚ್ ಅಂದ್ರೆ ಈಸಿಲಿ ಅವೈಲಬಲ್ ಅದು ಎಲ್ಲ ಇಡೀ ಮಾರ್ಕೆಟ್ ಅಲ್ಲಿ ಬೀಚ್ ಸಿಗುತ್ತೆ ಸರಿ ಈ ತರ ಎಮ್ ಡಿ ಎಫ್ ತಗೊಂಡು ನಾವು ಅದನ್ನ ಇದು ಮಾಡಿ ಹಾಕಬೋದು ಬಟ್ ಎಂ ಡಿಫಲ್ಲಿ ಒಂದೇ ಅಡ್ವಾಂಟೇಜ್ ಇರುತ್ತೆ ಅಂದರೆ ವಿ ಕೆನ್ ಡ್ಯೂಕು ಆರ್ ವಿ ವಿಂಗ್ ಎರಡು ಎರಡರಲ್ಲಿ ಯಾವ್ದಾರೊಂದು ಮಾಡೋಕೆ ಎರಡು ಒಳ್ಳೆ ಲುಕ್ ಕೊಡುತ್ತೆ ಅದೇ ನಾವು ಟೀಕು ಮತ್ತೆ ಬೀಚ್ ಹೋದ ನಾವು ಪಾಲಿಶ್ ಮಾಡಲೇಬೇಕು ಪೇಂಟ್ ಅಷ್ಟೇ ಚೆನ್ನಾಗಿ ಅಷ್ಟಲ್ಲ ಸೊ ಪಾಲಿಶ್ ಇಸ್ ದ ಆಪ್ಷನ್ ಬಟ್ ಫಾರ್ ದಿಸ್ ಒನ್ ವಿ ಹವ್ ಬೋತ್ ಆಪ್ಷನ್ ಸರ್ ಓಕೆ ಪೈಂಟ್ ಅಂದ್ರೆ ಲಾಂಗ್ ಈ ತರ ಹಾಕಿರ್ತೀವಲ್ಲ ಇದು ಲೂಸ್ ಆಗೋದಾಗ್ಲಿ ಕ್ರಾಕ್ ಬರೋದಾಗ್ಲಿ ಬರೋದಿಲ್ಲ ಬರೋ ಸರ್ ಏನಕ್ಕೆ ಅಂದ್ರೆ ಮೇನ್ ಆಗಿದ ನೈಲಿಂಗ್ ಅಂತ ಮಾಡಿರ್ತೀವಿ ಇಂದ ಡೈರೆಕ್ಟ್ ವಾಲ್ ನಾಗಿ ಗಟ್ಟ ಹಾಕಿ ನೈಲ್ ಮಾಡಿ ಆ ನೈಲ್ ಪೊಸಿಷನ್ ನಾವು ಒಂದ್ಬಿಟ್ಟು ಅಪ್ ಮಾಡಿ ಪೇಂಟ್ ಮಾಡಿರ್ತೀವಿ ಎನಿ ಗಿವನ್ ಟೈಮ್ ಆಫ್ ದ ಇಯರ್ ನಿಮ್ಗೆ ಎಲ್ಲೂ ಇದು ಮತ್ತೆ ಬಿಚ್ಕೊಳ್ಳೋದು ಬೀಳೋದು ಚಾನ್ಸ್ ಇಲ್ಲ ತೊಂದ್ರೆನೆ ಇಲ್ಲ ತೊಂದ್ರೆ ಇಲ್ಲ ಹಂಡ್ರೆಡ್ ಬಟ್ ಪ್ರಾಪರ್ ಆಗಿ ಪ್ರಾಪರ್ ಆಗಿ ಕರೆಕ್ಟ್ ಆಗಿರಬೇಕು ಕರೆಕ್ಟ್ ಆಗಿರ್ಬೇಕು ಅಲ್ವಾ ವಿವಾದಲ್ಲಿ ಅದು ಇದೆ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಸರ್ ಬೆನಿ ಸರ್ ನೆಕ್ಸ್ಟ್ ಓಬ್ ಬಿಡೋದ್ಯಾ ಸರ್ ನೆಕ್ಸ್ಟ್ ನೆಕ್ಸ್ಟ್ ಪೂಜಾ ನಟ ಸರ್ ಹಾ 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 ಸೊ ನಿಮ್ಗೆ ಯಾವಾಗಲೂ ಗೊತ್ತು ನಮ್ಮ ಹೈಲೈಟ್ ಪೂಜಾ ನಟ್ ಇರುತ್ತೆ ಅಂತ ಹೌದು ಹೌದು ಇದು ಫ್ಲಾಟ್ ಇರೋ ಕಾರಣ ಸ್ವಲ್ಪ ಮಿನಿಮಲ್ ಮಾಡಿದ್ವಿ ಬಟ್ ಸ್ಟಿಲ್ ಆ ಒಂದು ಎತ್ನಿಸ್ ಚೆನ್ನಾಗಿ ಕಾಣಿದೆ ಸರ್ ಓಕೆ ನೆನ್ಸ್ ನಂದು ಒಂದು ಕ್ವೆಶನ್ ಇದೆ ಲೈಕ್ ನೀವು ಇಂಟೀರಿಯರ್ ಜೊತೆ ಲೈಕ್ ಸಿವಿಲ್ ಅಲ್ಲೂ ಕೂಡ ಕೆಲವೊಂದು ನಿಮ್ಮ ವರ್ಕ್ ವರ್ಕ್ಗಳನ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಡೋರ್ ಇರ್ಬೀ ಟರ್ಕಿ ಪ್ರಜೆ ಇರುತ್ತೆ ಇಲ್ಲಿ ಟರ್ಕಿ ಅಂತ ಬಂದಾಗ ಏನೇ ನಿಮ್ ಅದು ಇದನ್ಸ್ ಕೊಟ್ಟಿದೀವಿ ಪ್ರಬಾವಳಿ ಸಜೆನ್ಸ್ ಯಾಕಂದ್ರೆ ನಮ್ಮ ಥೀಮ್ ಪ್ರಕಾರ ಹೋಗಬೇಕಾಯ್ತು ಪ್ಲಸ್ ಕಸ್ಟಮರ್ ಯಾವ್ದಾದ್ರು ಬೇಕಾಯ್ತು ತಿಳ್ಕೊಂಡು ಅದ್ರ ಪ್ರಕಾರ ಇವ್ರು ಕಾಂಟ್ರಾಕ್ಟರ್ ಕೊಟ್ಟಿದ್ರು ಬಿಲ್ಡರ್ಗೆ ನಾವು ಮಾತಾಡಿ ಇದೇ ಡಿಸೈನ್ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಡಿಸೈನ್ ಕೊಟ್ಟು ಸೇಮ್ ಪ್ರಬಳಿ ಹಾಕಿಸಿವಿ ಸೇಮ್ ವಿತ್ ಡೋರ್ ಆಸ್ ವೆಲ್ ಸರ್ ಇಂಟೀರಿಯರ್ ಜೊತೆ ಮ್ಯಾಚ್ ಆಗ್ಬೇಕು ನಮಗೆ ಔಟ್ಪುಟ್ ಸರ್ ಫೈನಲ್ ಔಟ್ಪುಟ್ ಚೆನ್ನಾಗಿ ಬರಲಿ ಅಂತ ಡೋರ್ನೂ ಸಹ ನಾವೇ ಹೋಗಿ ಸೆಲೆಕ್ಷನ್ ಮಾಡ್ಕೊಟ್ಟು ಹಾಕೊಂಡ್ರೆ ಒಂದ್ ಮೂರ್ ತಿಂಗ್ ನೋಡಿದ್ರೆ

ಆಮೇಲೆ ನೋಡೋದು ನಾವು ಈ ಲೆಜ್ನ ಮುಂಚೆನ ಸ್ವಲ್ಪ ದಪ್ಪ ಕೊಡ್ತಿದ್ವಿ ಹೌದು ಸೊ ಇದೇನಾಗ್ತಿತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಆಗೋದು ಸೊ ಅದ್ರಿಂದ ಮಿಸ್ಟೇಕ್ ನಾವು ಇಂಪ್ರೋವೈಸ್ ಮಾಡ್ಕೊಂಡಿದೀವಿ ಇವಾಗ ಏನ್ ಮಾಡ್ತೀವಿ ಅಲ್ಲಿ ಜಸ್ಟ್ ಎಲ್ ಕ್ಲಾಂಪ್ ಕೊಟ್ಟು ಎಲ್ ಕ್ಲಾಂಪ್ ಕೊಟ್ಟು ಈ ತರ ಕೂರಿಸ್ತೀವಿ ಸರ್ ಒಳ್ಳೆ ಸ್ಯಾಗು ಹೋಗಲ್ಲ ಚೆನ್ನಾಗೂ ಕಾಣ್ ಈ ಕ್ಲೈಂಡಿಂಗ್ ನೀವೇ ಮಾಡ್ಕೊಂಡಿಂಗ್ ಮಾಡ್ಕೊಂಡು ಸ್ಟೋನ್ ಸಿಲ್ ಬರುತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಮೇಲೆ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ವಿ ಓಪನ್

ನೋಡಬಹುದು ಸರ್ ಒಂದು ಡ್ರಾಪ್ ತಗೊಂಡಿದೀವಿ ನಾರ್ಮಲ್ ಲೈಟ್ ಕೂಡ ಪ್ರೊಫೈಲ್ ಲೈಟ್ ಹೋಗಿದೀವಿ ಯಾಕಂದ್ರೆ ನಾರ್ಮಲ್ ಆ ಲೈಟ್ ಕೊಟ್ಟಾಗ ಏನಾಗುತ್ತೆ ಅದೇ ತರ ಕಡೆ ನಾಲ್ಕು ಕೊಡಬೇಕು ಆತರ ಹೋಗೋದ್ ತರ ಪ್ರೊಫೈಲ್ ಲೈಟ್ ತಗೊಂಡ್ವಿ ಅದೊಂದು ಎಕ್ಸಾಕ್ ಪ್ಯಾಟಲ್ ತಗೊಂಡು ಜಸ್ಟ್ ಎರಡು ಚಿಕ್ಕ ಚಿಕ್ಕ ನಾರ್ಮಲ್ ಲೈಟಿಂಗ್ ಇರಲಿ ನೋಡಿದಾಗ ಚೆನ್ನಾಗಿ ಅಂತ ಈ ಕಡೆ ಮಾಡಿದ್ರೆ ಸರ್ ಇಲ್ಲಿಗೆ ಬಂದಿದ್ದು ವಾಷಿಂಗ್ ಮಿಷಿನ್ ಇಟ್ಕೊಂಡಿ ಅಂದ್ರು ಸೊ ಅದು ಬೇಕಾದ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳಕ್ಕೆ ಕೊಟ್ಟಿದ್ವಿ ಹಾಗೆ ಫೈವ್ ಡಿಗ್ರಿ ಸರ್ ಟೋಟಲ್ ಹ್ಯಾಂಡಲ್ಸ್ಟಿ ಫೈವ್ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಅಂತೀವಿ ಸರ್ ಇದು ಫಾರ್ಟಿ ಫೈವ್ ಡಿಗ್ರಿ ಮಾಡಿ ಇಲ್ಲಿ

ಎಕ್ಸಗನ್ ಪ್ಯಾಟರ್ನ್ ಅಲ್ಲಿ ಡೋರ್ ಹಾಗೆ ದುಡ್ಡು ಒಡೆ ತಗೊಂಡ್ಬೋಣ ಅಂತ ಹೇಳಿ ಇಲ್ಲಿ ಎಕ್ಸಗನ್ ಮಾಡ್ಕೊಂಡಿದೀವಿ ಈ ಡೋರ್ ಅಲ್ಲಿ ಇನ್ಪುಟ್ ಏನೋ ಕೊಟ್ಟರೆ ನೀವು ಹೌದು ಸಜೆಷನ್ ಮಾಡ್ಕೊಟ್ವಿ ಯಾಕಂದ್ರೆ ಬಿಲ್ಡರ್ ಕಡೆ ಏನೋ ಕ್ಯಾಟ್ಲಾಗ್ಸ್ ಕೊಟ್ಟಿದ್ರು ಸೆಲೆಕ್ಟ್ ಮಾಡಕ್ಕೆ ನಮ್ಮ ಡಿಸೈನರ್ ಕೊಟ್ಟು ನಾವು ಸೆಲೆಕ್ಟ್ ಮಾಡಿಸಿ ಇಲ್ಲಿ ಪ್ಲಸ್ ಮಾಡ್ಕೊಂಡಿದೀವಿ ನೋಡಿ ರಿಫ್ಲೆಕ್ಷನ್ ನಿಲ್ದಲ್ಲಿ ಬರ್ತಾ ಇದೆ ಹೌದು ಸರ್ ಎಷ್ಟು ಯುನಿಕ್ ಆಗಿ ಸರ್ ಓಕೆ ಇಲ್ಲೂ ಕೂಡ ನಿಮ್ಗೆ ಬೀಮ್ ಪಾಸ್ ಆಗಿತ್ತು ಸರ್ ಬೀಮ್ ಪಾಸ್ ಆಗಿತ್ತು ಸೊ ಕಸ್ಟಮರ್ ಮೇಲೆ ಏನಾಗಿದ್ರು ಅಭಿಷೇಕ್ ಬೀಮ್ ಕಾಣಬಾರ್ದು ಯಾಕಂದ್ರೆ ತುಂಬಾ ಭೀಮ್ ಕಾಣ್ತದ್ರೆ ಮನೆ ತುಂಬಾ ಬೀಮ್ ಸರಿ ಇರತ್ತೆ ಅಂತ ಹೇಳಿ ಇದು ಫಸ್ಟ್ ಒಂದು ಡ್ರಾಪ್ ತಗೊಂಡ್ವಿ ಆರೆಂಜ್ ಡ್ರಾಪ್ ಅದ್ರ ಎಕ್ಸಗು ಪ್ಲಾನ್ ಮಾಡ್ಕೊಂಡ್ವಿ ಮತ್ತೆ ಇಲ್ಲಿ ಬೀಮ್ ಟಚ್ ಆಗುತ್ತೆ ಭೀಮ್ ಟಚ್ ಈ ಕಡೆ ಬರ್ತಿದ್ ಸ್ಲಾಂಟ್ ಈ ಕಡೆಯಿಂದ ಫಾಲ್ ಸೀಲಿಂಗ್ ನ ಸೊ ಬೀಮ್ ಇರಂಗ ಗೊತ್ತಾಗಲ್ಲ ಒಂದ್ ಒಳ್ಳೆ ಡಿಸೈನ್ ಎಲಿಮೆಂಟ್ ನ ನಾವ್ ಮಾಡ್ದಂಗಿರಲ್ಲ ಸರ್ ಓಕೆ ನೋಡಿ ಗೊತ್ತೇ ಆಗಲ್ಲ ಸರ್ ಎರಡು ಡಿಸೈನ್ ಗೋಸ್ಕರನೇ ಮಾಡಿದೀವಿ ಆ ತರ ಬಂದ್ಬಿಟ್ಟಿದೆ ನೀವು ಆರ್ಡರ್ ಸ್ಪೇಸ್ ಎಂಟು ಅಂಡ್ ಆರ್ಡರ್ ಸ್ಪೇಸ್ ಇತ್ತು ಅಲ್ಲಿಗೆ ಮಾಡಿ ಎರಡ್ ಲ್ಯಾಮಿನೇಟ್ ಚೂಸ್ ಮಾಡ್ಕೊಂಡ್ವಿ ಒಂದು ಲೈಟರ್ ಗ್ರೇ ಅದಕ್ಕೆ ಬೇಕಾಗಿ ಏನಕ್ಕೆ ಈ ರೂಮಲ್ಲಿ ಒಂದೇ ಕಿಟಕಿ ಕಿಡಿಕ ಕ್ಲೋಸ್ ಮಾಡ್ರೆ ಬೆಳಕು ಜಾಸ್ತಿ ಇರಲ್ಲ ಹೌದು ಅದಕ್ಕೋಸ್ಕರ ಲೈಟರ್ ಲ್ಯಾಮಿನೇಟ್ ನ ಮೇಜರ್ ತಗೊಬೇಕು ಸೊ ದಿಸ್ ಇಸ್ ಒನ್ ಇಸ್ ಪ್ರಾಡಕ್ಟ್ ನಾಲೆಜ್ ಪ್ಲಸ್ ಯಾವ ಪ್ರಾಡಕ್ಟ್ ಎಲ್ಲಿ ಯೂಸ್ ಮಾಡಬೇಕು ಮಾಡಬೇಕು ಇದನ್ನ ನಾವೇನಾರು ವಯಸ್ ವರ್ಷ ಸರ್ ಯಾಕಂದ್ರೆ ಇದು ಡಾರ್ಕ್ ಲ್ಯಾಮಿನೇಟ್ ಹೌದು ಡಾರ್ಕ್ ಲ್ಯಾಮಿನೇಟ್ ನಾವು ಮೇಜರ್ ಯೂಸ್ ಮಾಡಿದ್ರೆ ವಾಲ್ಯೂಮ್ ನಿಮ್ಗೆ ಕಾಣ್ತಿರ್ಲಿಲ್ಲ ರೂಮ್ ಚಿಕ್ಕದಾಗ ಕಾಣೋದು ಲೈಟ್ ಬರ್ತಿರಲ್ಲ ರಿಫ್ಲೆಕ್ಷನ್ ಇರ್ತಿರ್ಲಿಲ್ಲ ಇದು ಮಿಸ್ಟೇಕ್ಸ್ ಮಾಡೋದು ಮಿಸ್ಟೇಕ್ಸ್ ಮಾಡೋದು ಅದನ್ನ ಇಂಪ್ರೋವೈಸ್ ಮಾಡಬೇಕು ಅಂದಾಗ ರೂಮ್ ಚಿಕ್ಕದಾಗಿತ್ತು ಅಥವಾ ನಮ್ಗೆ ಅಲ್ಲಿ ಬೆಳಕಿನ ತುಂಬಾ ಅಭಾವ ಕಮ್ಮಿ ಇದೆ ಅಂದಾಗ ಲೈಟರ್ ಲ್ಯಾಮಿನೇಟ್ಸ್ ಜಾಸ್ತಿ ಇರಬೇಕು ಮೇಜರ್ ಆಗಿರ್ಬೇಕು ಹೌದು ಆಮೇಲೆ ನೋಡೋಕೆ ಮೈನರ್ ಲ್ಯಾಮಿನೇಟ್ಸ್ ಬೇಕು ಡಾರ್ಕ್ ಶೇಡ್ ಇರಲಿ ಕಾಂಬಿನೇಷನ್ ಕೊಟ್ಟ ನೋಡೋಕೆ ಚೆನ್ನಾಗಿರುತ್ತೆ ಲೈಟ್ ರಿಫ್ಲೆಕ್ಷನ್ ಕೊಡುತ್ತೆ ಸೊ ಎರಡು ಕಡೆ ಪ್ರಾಬ್ಲಮ್ ಸಾಲ್ವ್ ಆಸ್ ವೆಲ್ ಚೆನ್ನಾಗುತ್ತೆ ನೋಡಕ್ ಒಂದ್ ಒಳ್ಳೆ ಕಾಣುತ್ತೆ ಇದು ಗ್ರೇ ಕಲರ್ ಸರ್ ಗ್ರೇ ಲೈಟೆಸ್ಟ್ ಗ್ರೇ ಹೋಗಿ ಯಾಕಂದ್ರೆ ಸರ್ ವೈಟ್ ಬೇಡ ಅಂದ್ರೆ ವೈಟ್ ತಗೊಂಡ್ರೆ ಬೇಕಾ ಮತ್ತೆ ಗಲೀಜಾಗುತ್ತೆ ಅದಕ್ಕೆ ಲೈಟೆಸ್ಟ್ ಗ್ರೇ ತಗೊಂಡ್ವಿ ಈ ಲೈಟೆಸ್ಟ್ ಗ್ರೇ ಮ್ಯಾಚ್ ಅಂತ ಡಾರ್ಕ್ ಲ್ಯಾಮಿನೇಟ್ ಇಲ್ಲಿ ಲ್ಯಾಮಿನೇಟ್ ಯಾಕಂದ್ರೆ ಇವತ್ತು ಉಡ್ ಮತ್ತೆ ಗ್ರೇ ವುಡ್ ಬೀಜು ವುಡ್ ಆಲ್ಮಂಡ್ಸ್ ಈ ಕಲರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಆ ಕಾಂಬಿನೇಷನ್ ನೀವು ಪ್ಲಾನ್ ಮಾಡ್ಕೊಂಡಿ ಸರ್ ಓಕೆ ಇದಕ್ಕೆ ಲಾಕ್ಸ್ ಕೂಡ ಕೊಟ್ಬಿಟ್ಟು ಹೌದು ಸರ್ ಬೈ ಡಿಫಾಲ್ಟ್ ನಾವು ಒಂದು ಲಾಕ್ ಕೊಟ್ಟೆ ಕೊಡ್ತೀವಿ ಸರ್ ಯೂಶಲಿ ಲಾಕ್ಸ್ ಎಲ್ಲ ಇರೋದಿಲ್ಲ ನಾನು ಇರೋದಿಲ್ಲ ಸರ್ ಬಟ್ ನಾವೇನ್ ಮಾಡ್ತೀವಿ ಒಂದು ಲಾಕ್ ಡಿಫಾಲ್ಟ್ ಆಗಿ ಕೊಡ್ತೀವಿ ಸರ್ ಆಪ್ಷನ್ ಕೊಟ್ಟಿ ಆಪ್ಷನ್ ಕೊಟ್ಟಿರೋದು ಯಾಕಂದ್ರೆ ಈ ಒಂದು ಕಾರ್ ಕಸ್ ಅಂದಾಗ ಆಪ್ಷನ್ ಲಾಕ್ ಕಸ್ಟಮರ್ ಬೇಕೇ ಬೇಕು ಸೊ ಅದ್ ಇನ್ಕ್ಲೂಡ್ ಮಾಡಿ ನಾವು ಸರ್ ಓಕೆ ಸೂಪರ್ ಸರ್ ಡನ್ ಸರ್ ನೆಕ್ಸ್ಟ್ ಸೊ ಪಾತ್ವೆ ನೋಡಬಹುದು ಸರ್ ಪಾತ್ವ ಬೀಮ್ ಡ್ರಾಪ್ ಆಗಿತ್ತು ಸೇಮ್ ಒಂದು ಸೋಫಾ ಕಡೆಯಿಂದ ಏನಿತ್ತು ಅದೇ ಪ್ಯಾಟರ್ನ್ ಆಗೇನೋ ಮಾಡ್ಕೊಂಡು ಸರ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಜಸ್ಟ್ ಒಂದು ಕಾಮನ್ ಹ್ಯಾಂಡ್ ವಾಶ್ ಇತ್ತು ಕಾಮನ್ ಹ್ಯಾಂಡ್ ವಾಶ್ಗೆ ಒಂದು ಎಲ್ ಮಿರರ್ ಬಾಟಮ್ ಅಲ್ಲಿ ಸ್ಟೋರೇಜು ಸೇಮ್ ಅದೇ ಫಾರ್ಟಿ ಫೈವ್ ಡಿಗ್ರಿ ಹ್ಯಾಂಡಲ್ ಸರ್ ಪ್ಲಸ್ ಇಲ್ಲಿ ಈಗ ಮೇನ್ ಆಗ ಏನ್ ಮಾಡ್ತೀವಿ ಫ್ರೇಮ್ ಟೈಪ್ ಯೂಸ್ ಮಾಡ್ತೀವಿ ನೀವು ಕೇಳ್ತಿರಲ್ಲ ಸರ್ ಸಿಕ್ಸ್ ಫಿಫ್ಟಿ ಏನ್ ಬರುತ್ತೆ ಸ್ಕ್ವೇರ್ ಫೀಟ್ಗೆ ಇದು ಸಿಕ್ಸ್ಟಿ ಫಿಫ್ಟಿ ಇರುತ್ತೆ ಫುಲ್ ಫ್ರೇಮ್ ಟೈಪ್ ಇರುತ್ತೆ ಮೇಜರ್ ಆಗಿ ಈ ತರ ಯೂನಿಟ್ಸ್ ಬಂದಾಗ ಬಿ ಯೂಸ್ ಮಾಡ್ಲೇಬೇಕು ಸರ್ ಬಾಯ್ಲಿಂಗ್ ವಾಟರ್ ಪ್ರೂಫ್ ಫ್ಲೈಬೋರ್ಡ್ಸ್ ಅಂತ ಸೊ ಬೈ ಡಿಫಾಲ್ಟ್ ಇಲ್ಲಿಗೆ ಆಗಿರ್ಬೋದು ಕಿಚನ್ ಆಗಿರ್ಬೋದು ವ್ಯಾನಿಟಿ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಇದೆ ತರ ಯೂಸ್ ಮಾಡ್ಲೇಬೇಕು ಏನ್ ಬೆನಿಫಿಟ್ ಅದರಿಂದ ಸರ್ ಮೇನ್ ಆಗಿ ವಾಟರ್ ಇದನ್ನ ಡ್ರಿಪ್ ಆಗಿದೆ ಅಂದ್ರೂ ನಿಮಗೆ ಅಪ್ ಟು ಫಾರ್ಟಿ ಸೆವೆಂಟಿ ಟೂ ಅವರ್ಸ್ ಗಂಟ ತಡೆಯುತ್ತೆ ಅದು ತಡೆಯುತ್ತೆ ಸೊ ನಿಮ್ಗೆ ಎಲ್ಲೂ ಬಬ್ಲಿಂಗ್ ಆಗೋದಾಗ್ಲಿ ಮತ್ತೆ ಲ್ಯಾಮಿಟ್ ಇರಲ್ಲ ಅದು ಗ್ಯಾರಂಟಿ ವ್ಯಾರಂಟಿ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಇಯರ್ಸ್ ಕೊಡ್ತಾರೆ ಬಟ್ ಡಿಫಾಲ್ಟ್ ಇಪ್ಪತ್ತೈದು ವರ್ಷ ಕೊಡ್ತಾರೆ ಇದಕ್ಕೆ ಸೊ ಈ ತರ ಏರಿಯಾಸ್ ಇದು ಹೋದಾಗ ಎಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಇದು ಒಂದ್ ಒಳ್ಳೆ ನಾಲೆಜ್ ಹೌದು ಸರ್ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ನಾರ್ಮಲ್ ಎಮ್ ಆರ್ ಹೋಗ್ತಾರೆ ಅಂದ್ರೆ ಬೈ ಚಾನ್ಸ್ ಆಗದ್ ಬೇಡ ಬಟ್ ಮುಂದಕ್ಕೆ ಅವ್ರ ಮನೆ ಲೀಕೇಜ್ ಆಯ್ತು ಅಂದಾಗ ಅದು ಎಫೆಕ್ಟ್ ಆಗುತ್ತೆ ಮಾಡಿರೋ ದುಡ್ಡು ಎಷ್ಟು ಮತ್ತೆ ಕಿತಾಕಿ ಎಲ್ಲಾ ಮಾಡಬೇಕು ಕರೆಕ್ಟ್ ಆಗಿ ಹೇಳಿದ್ರೆ ಹಿಂದ್ಗಡೆ ಟೈಲ್ಸ್ ನೀವೇ ಹಾಕಿರೋದೇ ಸರ್ ಈ ಟೈಲ್ಸ್ ಬಂದಿ ಸೆಲೆಕ್ಟ್ ಮಾಡಿದೀವಿ ಯಾಕಂದ್ರೆ ತ್ರೀ ಡಿ ಪ್ಯಾಟರ್ನ್ ಟೈಲ್ ಇದು ಮೋಸ್ಟ್ಲಿ ನೀವು ನಮ್ ಶೋರೂಮ್ ಅಲ್ಲಿ ನೋಡಿರ್ತೀರಾ ಅಲ್ಲಿ ವೈಟ್ ಅಲ್ಲಿ ಹಾಕಿದೀವಿ ಇಲ್ಲಿ ಗ್ರೇ ಅಲ್ಲಿ ಹಾಕಿದೀವಿ ಸೊ ಆತರ ಕಾಂಬಿನೇಷನ್ ಪ್ಲಾನ್ ಆಮೇಲೆ ಮಿರರ್

ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಓಕೆ ನಾನು ಚೆನ್ನಾಗಿದ್ದೀನಿ ಸರ್ ನನ್ನ ಫಸ್ಟ್ ಕ್ವಶನ್ ಅಂದ್ರೆ ಲೈಕ್ ವಿ ಡಿಸೈನ್ ನಿಮ್ಗೆ ಹೇಗೆ ಗೊತ್ತಾಯ್ತು ಇವ್ರತ್ರ ಕೆಲ್ಸ ಕೊಡ್ಬೋದು ಅಂತ ಹೇಗೆ ಗೊತ್ತಾಯ್ತು No, I was searching in uh, Google actually, mm -hmm. so I saw near it is nearby. Mm -hmm. right, it was a good rating and also, mm -hmm. and it is very close to my house. Mm -hmm. you know, I went and started and them. Okay, you Visited them? Yeah, that is was an experience center there. Experience right? center yeah. is there. Okay. And How was the, your experience in experience center? No, I, I mean it was welcomed by Mahantesh initially. Mm -hmm. So yeah, they, they explained the overall all the, the amenities mm -hmm. and the, the features they have. Mm -hmm. It was very I mean uh, good experience. Okay, okay, okay. When you Contacted them now. When you say like I want this, when you say the uh, when you uh give them your like uh, requirements, what is their response from their side? Solutions. No, it, it was good actually. So uh -huh. whatever we expect or explain them, uh -huh. it was been uh, I mean executed at the design phase. Uh -huh. So all the expectation was met in the design uh -huh. phase itself. Uh -huh. Like you can see the. The curvings yes, of the yes, POP yes. Uh -huh. because the main reason I went for the I was looking especially because this is a, a single I mean not a single unit actually yes. as you saw yes sir, sir it's yes. a two okay. different apartment uh -huh. uh -huh. where we have the, the structural beamings were going mm -hmm. in between uh -huh. so the POP one each I mean it is elevated the design yeah, very much actually yeah this is very good very nice you, you can't see the beam also if you are at <laughs> I have the I mean, pop there will be a beaming beam going all everywhere I yes say. yes sir, so, yes, so yes it sir, has yes, been sir. covered up and then it has design has came yeah that's the designing thing is very good right and next is the workmanship you at the time of work where you stay so nearby only it's nearby only i was oh, okay, staying okay. nearby okay. Only. how is there like a workmanship updating you and uh, finishing the work and all cleaning all the sites what about the workmanship all of it taken care very well sir. very yes. well it's okay it's good okay and final how is the output, what you thought and what is the 3D design and today is the output like everything is matching? No, it been whatever I mean promised in the design phase, you know, the mm -hmm. production on the mm -hmm. document what they gave mm -hmm. came out very well actually. Very well, are you satisfied? Yes, satisfied. 100% And uh, my final question uh, Final question is worth, if you spend one rupee also we need, it need to be worth, what you spend today is it worth sir? Yeah, it is worth. It is worth, can you give the thumbs up to Viva Designs?

ಈಗ ನೋಡಿ ಸರ್ ಎಂಟು ಎಂಟು ಏನ್ ಮಾಡಿದ್ ಕ್ರಿಸ್ಕಾಸ್ ಮಿರರ್ ಮುಂಚೆ ನಾವು ಕ್ರಿಸ್ ಮಿರರ್ ಹೇಗ್ ಮಾಡ್ತಿದ್ವಿ ಅಂದ್ರೆ ಏನ್ ನೀವು ನೋಡ್ತೀರಾ ಸಿಂಗಲ್ ಸಿಂಗಲ್ ಆಗಿ ತರ್ಸ್ತಿದ್ವಿ ಸರ್ ನಂಬರಿಂಗ್ ಮಾಡಿ ಸಿಂಗಲ್ ಪೀಸಸ್ ತರ್ ಮಾಡ್ತಿದ್ವಿ ಅವಾಗ ಏನಾಗೋದಂದ್ರೆ ಮಿಸ್ಟೇಕ್ಸ್ ಆಗೋದು ಪ್ಲಸ್ ಕರೆಕ್ಟ್ ಮ್ಯಾಚ್ ಆಗ್ತಿರ್ಲಿಲ್ಲ ಹೇಳಿ ಸರ್ ಇವಾಗ ಏನಾಗಿದೆ ಅಂದ್ರೆ ಹೊಸದಾಗಿ ಮಿರರ್ ಶಾಪ್ಸ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಅವ್ರದೇ ಸಿ ಎನ್ ಸಿ ಕಟಿಂಗ್ ಮಿಷಿನ್ ಮನೆಯ ಸರ್ ಇದು ಆಕ್ಚುಲಿ ಸಿಂಗಲ್ ಮಿರರ್ ಸಿಂಗಲ್ ಮಿರರ್ ನ ಮಾಡ್ತಾರೆ ಅವ್ರೆ ರೆಡಿ ಸಿಗುತ್ತೆ ನಮ್ಮ ಸೈಜ್ ತಕ್ಕ ಕಸ್ಟಮೈಸ್ ಮಾಡ್ಕೊಂಡು ಆ ಗ್ರೂಪ್ ಪ್ಯಾಟರ್ನ್ ಮ್ಯಾಚ್ ಮಾಡಿ ಹಾಕೋಬಹುದು ಅವಾಗ ಏನಾಗ್ತದೆ ನಮ್ ಮಿಸ್ಟೇಕ್ಸ್ ಬರಲ್ಲ ಇನ್ನೊಂದು ಸಿಂಗಲ್ ಮಿರರ್ ಇದು ಸೀಮ್ಲೆಸ್ ಆಗಿರುತ್ತೆ ಸಿಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ ಬಂದ್ ಸೇಮ್ ಸರ್ ನಮ್ದು ಅಲ್ಯೂಮಿನಿಯಂ ಪ್ರೊಫೈಲ್ ಶೇಟರ್ ವಿತ್ ಟಾಪ್ ಲಿಫ್ಟ್ ಆಫ್ ಕೊಟ್ಟಿದ್ದೀವಿ ಟೋಟಲ್ ಆಗಿ ಸ್ಟೋರೇಜ್ ಪ್ಲೇಸ್ ಆಗಬೇಕು ಪ್ಲಸ್ ಡಿಸ್ಪ್ಲೇ ಕಾಣಬೇಕಂತ ಫುಲ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ ಈಸಿ ತುಂಬಾ ಈಸಿರುತ್ತೆ ಇಲ್ಲಿಗೆ ಜಸ್ಟ್ ಒಂದು ಗ್ರಾನೈಟ್ ಕಲ್ಲಿಗೆ ಹೋಗಿ ಇಲ್ಲಿ ಟಾಪ್ ಬಂದ್ ಗ್ರಾನೈಟ್ ಇರ್ಲಿ ಅಂದ್ರು ಸೊ ಗ್ರಾನೈಟ್ ಟಾಪ್ ಕೊಟ್ಟಿದೀವಿ ಅಂಡ್ ಆಸ್ ಯೂಶ ನಮ್ದು ಫಾರ್ಟಿ ಫೈವ್ ಡಿಗ್ರಿ ಅಲ್ಲಿ ಟೋಟಲ್ ಬಾಟಮ್ ಲು ಸ್ಟೋರೇಜ್ ಸ್ಟೋರೇಜಸ್ನ ಮಾಡ್ಕೊಂಡಿದ್ದೀವಿ ಸೊ ಸ್ಟೋರೇಜ್ ಸೋರೇಜ್ಗೂ ಆಕ್ಟ್ ಆಗುತ್ತೆ ಪ್ಲಸ್ ಇದೆಲ್ಲ ನಿಮ್ಗೆ ಓಪನ್ ಯೂನಿಟ್ಸ್ ಇರೋ ಕಾರಣ ನೋಡೋಕೆ ತುಂಬಾ ಚೆನ್ನಾಗಿ ಕೊಡೋದು ಈ ಮಿರರ್ ಅಲ್ಲಿ ಬೇರೆ ಕಲರ್ಸ್ ಇದೆಯಾ ಇದೆ ಸರ್ ಪ್ರಾನ್ಸ್ ತರ ಇದು ಇದ್ರಾಗೆ ನಿಮಗೆ ಗೋಲ್ಡ್ ಬರುತ್ತೆ ನಾರ್ಮಲ್ ನಮ್ದು ಅಲ್ಯೂಮಿನಿಯಂ ಕಲರ್ ಗ್ರೇ ಕಲರು ಅಂಡ್ ದೆನ್ ಕಾಪರ್ ಬ್ರಾನ್ಸ್ ಸೊ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ವೇರಿಯಂಟ್ಸ್ ಸಿಗುತ್ತೆ ಸಿಗುತ್ತೆ ಇಲ್ಲಿ ಯಾವ ಹೋಗ್ತೀವಿ ನೋಡ್ಕೊಂಡು ಮ್ಯಾಚ್ ಮಾಡ್ಕೊಬಹುದು ಡೈನಿಂಗ್ ಏರಿಯಾ ಏನೋ ಮಾಡಿದೀರಾ ಡೈನಿಂಗ್ ಟೇಬಲ್ ಇನ್ಪುಟ್ ಇದೆಯಾ ನಿಮ್ಮಿಂದ ನಿಮ್ದು ಸಜೆಸನ್ ಸರ್ ಅಷ್ಟೇ ಓಕೆ ಯಾವ ತರ ಹಾಕಿದ್ರೆ ಚೆನ್ನಾಗಿ ಅಂತ ಸೊ ಇವ್ರ್ ನೋಡಬಹುದು ಸರ್ ಈ ಟಾಪು ಎಷ್ಟು ಚೆನ್ನಾಗಿ ಎಲಿಗಂಟ್ ಆಗಿದೆ ಅಂತ ಯಾಕಂದ್ರೆ ಈ ಟಾಪು ಪ್ಲಸ್ ನಮ್ ಕ್ರಾಕರಿ ಎರಡು ಆಗಿ ಸಿಂಕ್ ಆಗಬೇಕು ಸಿಂಕ್ ಮೇನ್ ಪಾರ್ಟ್ ಸರ್ ಸರ್ ನೋಡ್ಕೊಂಡು ತೊಗೊಂಡ್ರೆ ಸೂಪರ್ ಬನ್ನಿ ಸರ್ ಹಾಗೆ ಕಿಚನ್ಗೆ ಎಂಟ್ರಿ ಕೊಟ್ಬಿಡೋಣ ಕಿಚನ್ ಅಂತ ಬಂದಾಗ ಫಸ್ಟ್ ಯಾವ ಯೂನಿಟ್ ಬಗ್ಗೆ ನಮ್ಮ ಗಮನ ಬರುತ್ತೆ ಇಲ್ಲಿ ಫಸ್ಟ್ ಬೇಸ್ಗೆ ಹೋಗುವ ಸರ್ ಬೇಸ್ ಫುಲ್ ನಿಮ್ಗೆ ಬಿ ಡಬ್ಲ್ಯೂ ಪಿ ಪ್ಲೈ ಬರ್ಡಲ್ಲಿ ಇರುತ್ತೆ ಬಿ ಡಬ್ಲ್ಯೂ ಪಿ ಇಲ್ಲೇನು ಡಿಫ್ರೆಂಟ್ ಆಗಿರೋ ಹ್ಯಾಂಡಲ್ ಈ ಹ್ಯಾಂಡಲ್ ಬಗ್ಗೆ ಸರ್ ನೋಡಬಹುದು ಜಸ್ಟ್ ಇದನ್ನು ಪ್ರೊಫೈಲ್ ಹ್ಯಾಂಡ್ ಅಂತ ಹೇಳ್ತೀವಿ ಇದಾಗೆ ನಿಮ್ ಸೈಜಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಬರುತ್ತೆ ನಮ್ಮ ಸೈಜ್ ಯಾವ್ದು ಬರುತ್ತೆ ನೋಡ್ಕೊಂಡು ಹೋಗಬಹುದು ಇದ್ರಲ್ಲೂ ಕಲರ್ಸ್ ಬರುತ್ತೆ ನಿಮಗೆ ಆಪ್ಷನ್ಸ್ ಆಪ್ಷನ್ಸ್ ಸರ್ ಬ್ಲಾಕ್ ಗ್ರೇ ಗೋಲ್ಡ್ ರೋಸ್ ಗೋಲ್ಡ್ ಇದೆ ಆ ತರ ಬರುತ್ತೆ ಇನ್ನೊಂದೇನಾದ್ರೆ ಶಾರ್ಪ್ನೆ ಇಲ್ಲ ಇಲ್ಲ ಸರ್ ಫುಲ್ ಸಾಫ್ಟ್ ಆಗಿರುತ್ತೆ ನಿಮಗೆ ಈಸಿಲಿ ಮೂವ್ಮೆಂಟ್ ಇರುತ್ತೆ ಈ ಕಡೆ ಬಂತಂದ್ರೆ ಸರ್ ಇಲ್ಲ ಹಾಪ್ ಕಡೆ ಫುಲ್ ನಾವು ನಮ್ದೇನ್ ಬರುತ್ತೆ ಟ್ಯಾಂಡಮ್ಸ್ ನುಲ್ ಅಪ್ ಮಾಡಿ ಕೊಟ್ಟಿದೀವಿ ಟೋಟಲ್ ಟ್ಯಾಂಡಮ್ ಯೂನಿಟ್ಸ್ ಎಲ್ಲ ಬಂದಿದೆ ಹಾಗೆ ಶಟರ್ ಯೂನಿಟ್ಸ್ ಪಾಸ್ ಆನ್ ಮಾಡ್ಕೊಂಡಿದ್ವಿ ಸರ್ ಮೇಜರ್ ಏನಂದ್ರೆ ಈ ವಾಲ್ ಯೂನಿಟ್ ಅಗೇನ್ ನಮ್ಗೆ ಹಾಕಿರ್ತಾರೆ ಅಲ್ಯೂಮಿನಿಯಂ ಪ್ರೊಫೈಲ್ ಹೋಗಿದೀವಿ ಟೋಟಲಿ ಕ್ಲಿಯರ್ ಗ್ಲಾಸ್ ಸರ್ ಕಂಪ್ಲೀಟ್ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದೀವಿ ಸೊ ಅವ್ರು ನೋಡ್ಬೇಕು ಗೊತ್ತಾಗತ್ತೆ ಯಾವ ಮಸಾಲೆ ಎಲ್ಲಿ ಹೆಂಗ್ ಯೂಸ್ ಮಾಡೋದು ಅಂತ ಈಸನ್ ಯೂಸ್ ಮಾಡ್ಕೊಬಹುದು ಇದು ಯೂಸಬಲ್ ಯೂಸಬಲ್ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಾಲಿಟಿ ಯಾಕಂದ್ರೆ ಇವಾಗ ಸಕ್ಕರೆ ಮತ್ತ ಮತ್ತೆ ಅಲ್ಲಿ ತೆಗಿಬೇಕಾಗೋ ಇಲ್ಲ ಮತ್ತೆ ಇಲ್ಲಿ ತೆಗಿಬೇಕಾಗೋ ಇದೆಲ್ಲ ತೆಗಿಬೇಕು ಬಟ್ ಇನ್ನೊಂದ್ ಏನಾದ್ರೆ ಈ ತರ ಕ್ಲಿಯರ್ನೆಸ್ ಹೋಗೋದಾಗ ಅವ್ರನ್ನು ಕ್ಲೀನ್ ಆಗ ಮೇಟೈನ್ ಮಾಡ್ಕೊಬೇಕಾಗುತ್ತೆ ಮಾಡ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಸರ್ ಸೊ ವೀಕ್ಷಕರೇ ಕಾಣ್ತಾ ಇರುತ್ತೆ ನಿಮ್ ಮನೇಲಿ ಏನೇನ್ ಇಟ್ಟಿದ್ರೆ ಏನ್ ಕತೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಜೋಡ್ಸ್ಕೊಂಡು ಇಟ್ಕೊಂತೀರಾ ಹೋಮ್ ಡೆಕೋರ್ ಅನ್ನ ಮಾಡ್ಕೊಂತೀರಾ ಅಂತಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಗೆ ಹೋಗಿ ಇಲ್ಲ ಅಂತಂದ್ರೆ ಮಾಮೂಲಿ ಈ ತರ ಕ್ಲೋಸ್ ಗು ಕೂಡ ಹೋಗ್ಬೋದು ಇಲ್ಲಿ ಓಪನ್ ಕೊಟ್ಬಿಟ್ಟಿದ್ದೀರಾ ಓಪನ್ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಚಿಮ್ನಿ ಅಂತ ಆಪ್ಷನ್ ಇಲ್ಲ ಅಲ್ಲಿ ಆಪ್ಷನ್ ಇಲ್ಲ ಸರ್ ಡೋರ್ ಓಪನ್ ಆದಾಗ ಚಿಮ್ನಿ ಇದೆ ಆಗುತ್ತೆ ಈ ಕಡೆ ಸರ್ ಟಾಪ್ ಲುಕ್ ತೆ ಕೊಟ್ಟಿದ್ದೀವಿ ಸರ್ ಸೊ ಕೆಲವೊಂದು ಕ್ಲೋಸ್ ಅಲ್ಲಿ ಇರ್ಲಿ ಅಂತ ಮ್ಯಾಮ್ ಹೇಳಿದ್ರು ಸೊ ಇಲ್ಲಿಗೆ ಕನ್ಸಿಲ್ಡ್ ತೆ ಕೊಟ್ಟಿದ್ದೀವಿ ಅಲ್ಲಿ ಹಾಗೆ ಓಪನ್ ಅಬಲ್ ಇದೆ ಓಪನ್ ಮಾಡಿ ಸರ್ ಓಕೆ ಇವೆಲ್ಲ ಯಾವ ಕಂಪನಿ ಅಂತಾರೆ ಸರ್ ಇದು ಎಬ್ಕೋರ್ ಬರ್ತ್ ಸರ್ ಸರ್ ಆಕ್ಚಲಿ ಹೆಟಿಕೊಬ್ಬರುತ್ತೆ ಬಟ್ ಥಿಂಗ್ಸ್ ದಟ್ ಈ ತರ ಬಂದಾಗ ಎಪ್ಕೋದ್ ತುಂಬಾ ಚೆನ್ನಾಗಿದೆ ಹೆಟಿಗ್ ಹಾಕಿದೀವಿ ಹಾಫ್ ಡೇ ಹಾಕಿದೀವಿ ಬಟ್ ಆಸ್ ಅನ್ ಮೇನ್ ಸ್ಟಾರ್ಟರ್ಡ್ ಯೂಸಿಂಗ್ ಅಲ್ವಾ ತುಂಬಾ ಕಮೆಂಟ್ ಬರ್ತಿತ್ತು ಓಕೆ ಬಟ್ ಇದಕ್ಕೆ ಬಂದಾಗ ಈ ಅಲ್ಲಿ ಎಪ್ಕೋದ್ ತುಂಬಾ ಚೆನ್ನಾಗಿದೆ ಸೊ ಯೂಸ್ ಈ ಲಿಫ್ಟಪ್ಸ್ ಬಂದಾಗ ಎಪ್ಕೋ ಜಾಸ್ತಿ ಟರ್ಮ್ ಲಾಂಗ್ ಟರ್ಮ್ ಕಂಪ್ಲೇಂಟ್ ಬರುತ್ತೆ ನಾನು ನೋಡಿದೀನಿ ತುಂಬಾ ಮನೇಲಿ ಬೆಸ್ಟ್ ಬೆಸ್ಟ್ ಸರ್ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಲೈಟ್ ಲೈಟ್ ಬಗ್ಗೆ ಹೇಳಿ ಫುಲ್ ಪ್ರೊಫೈಲ್ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲ ಕಡೆ ನಾವು ಈ ಕ್ಯಾಬ್ಲೆಟ್ ಲೈಟ್ ಹೋಗೋದ್ ಬದಲು ಪ್ರೊಫೈಲ್ ಐಟ್ ತಗೊಂಡಾಗ ನಿಮ್ಗೆ ಅದು ಕನ್ಸೀಲ್ ಆಗಿರುತ್ತೆ ಆಮೇಲೆ ಸ್ವಲ್ಪ ಲೈಟ್ ಏನ್ ಆಚೆ ಕೊಡೋದು ಫೋಕಸ್ ತುಂಬಾ ಚೆನ್ನಾಗಿ ಕೊಡೋದು ಸರ್ ಅದು ಸೊ ಪ್ರತಿಯೊಂದು ಕ್ಯಾಬಿನ್ ಅಲ್ಲೂ ಪ್ರತಿಯೊಂದಲ್ಲೂ ಕೊಟ್ಟಿದ್ದು ಸರ್ ಸೊ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ನೋಡಕ್ಕೂ ಚೆನ್ನಾಗಿ ಸೂಪರ್ ಇಲ್ಲಿ ನಿಮ್ ಇನ್ಪುಟ್ ಏನಿದೆ ನಿಮ್ದು ಬಿಟ್ಬಿಟ್ಟು ಸರ್ ಇದು ಇಲ್ಲಿನ ಮೇಜರ್ ಆಗಿ ಬಂದು ಇವ್ರಿಗೂ ಬಿಲ್ಡರ್ ಕಡೆ ಇತ್ತು ಟಾಪ್ ಬಿಲ್ಡರ್ ಕಡೆ ಸೊ ಅದಕ್ಕೆ ತಕ್ಕ ನಮ್ಮ ಲಾಟ ನಾವು ಮ್ಯಾಚ್ ಮಾಡ್ಕೊಂಡು ಮ್ಯಾಚ್ ಮಾಡಿ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಯಾರಾದ್ರು ಎಂಟೈರ್ ಆಗಿ ನೀವೇ ಮಾಡ್ಬೇಕು ಇದು ಕೆಳಗಡೆ ನೀವೇ ಹಾಕೊಬೇಕು ಇರು ಇದು ಕೌಂಟರ್ ನೀವೇ ಹಾಕ್ಬೇಕು ಈ ಟೈಲ್ಸ್ ನೀವೇ ಹಾಕ್ಬೇಕು ನಿಮ್ಮೆಲ್ಲ ಬಿಟ್ಬಿಟ್ರೆ ಮಾಡ್ತೀರಾ ಮಾಡ್ತಿದ್ರು ತುಂಬಾ ಪ್ರಾಡಕ್ಟ್ಸ್ ಮಾಡಿದೀವಿ ಇದು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಸೊ ಇದ್ರಲ್ಲಿ ಆಪ್ಷನ್ಸ್ ಏನ್ ಸಿಗುತ್ತೆ ನಮಗೆ ಸರ್ ಇದ್ರಲ್ಲಿ ಕ್ವಾಡ್ಸ್ ಬರುತ್ತೆ ಸ್ಮಾರ್ಟ್ ಮಾಬಲ್ ಬರುತ್ತೆ ಅಂಡ್ ಗ್ರಾನೈಟ್ ಬರುತ್ತೆ ಸರ್ ಲೇಟೆಸ್ಟ್ ಟ್ರೆಂಡಿಂಗ್ ಯಾವ್ದು ಕ್ವಾಡ್ಸ್ ಸರ್ ಕ್ವಾಡ್ಸ್ ಕ್ವಾಡ್ಸ್ ಲೇಟೆಡ್ ಯಾಕೆ ಕ್ವಾಡ್ಸ್ ಅಲ್ಲಿ ಏನಾಗುತ್ತೆ ನಿಮಗೆ ಟ್ವೆಂಟಿ ಫೈವ್ ವೇರಿಯೆಂಟ್ಸ್ ಆಫ್ ಕಲರ್ ಸಿಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಸಿಗುತ್ತೆ ಸಿಕ್ಸ್ ಬರುತ್ತೆ ಅಷ್ಟೇ ಸರ್ ಅಷ್ಟೇ ಬರೋದು ಸೊ ನಾವು ಕ್ವಾಡ್ಸ್ ಹೋದಾಗ ನಮ್ಗೆ ಆಪ್ಷನ್ ಜಾಸ್ತಿ ಬಟ್ ಕ್ವಾಡ್ಸ್ ಅಲ್ಲಿ ಒಂದೇ ಡಿಸ್ಅಡ್ವಾಂಟೇಜ್ ಅದು ನ್ಯಾಚುರಲ್ ಸ್ಟೋನ್ ಅಲ್ಲ ಟೋಟಲಿ ಮ್ಯಾನುಫ್ಯಾಚರ್ಮೇಡ್ ಆಗಿರೋ ಕಾರಣ ಅದನ್ನ ಹಾಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ ಇದೆ ಲೈಕ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಆಗಿ ಯೂಸ್ ಮಾಡ್ತಾರೆ ಸೊ ನಾನ್ ಕೇಳುವಂತದ್ದು ಲೈಕ್ ನಿಂಬೆ ರಸ ಇರಬಹುದು ಮಸಾಲ ಎಲ್ಲ ಯಾವ ಕಲರ್ ಗೆ ಹೋಗಬೇಕು ಯಾವ ಗೆ ಹೋಗ್ಬೇಕು ಸ್ವಲ್ಪ ಡಾರ್ಕರ್ ಕಲರ್ ಹೋಗಬೇಕು ಸರ್ ಹಾ ಗ್ರಾನೆಟ್ ಅಲ್ಲಿ ಯಾವ್ ತಗೊಂಡ್ರು ಬೆಸ್ಟ್ ಇರ್ತಕ್ಕಂಥ ನ್ಯಾಚುರಲ್ ಸ್ಟೋನ್ ಇವನ್ ದಟ್ ನಾವು ಕ್ವಾಡ್ ಹೋಗ್ತಿವಿ ಅಂದ್ರೆ ಪ್ರೀಮಿಯಂ ಬ್ರಾಂಡ್ಸ್ ಹೋಗಬೇಕು ಸೊ ಕೆಲವೊಂದು ಬ್ರಾಂಡ್ಸ್ ಲೈಕ್ ಎ ಜಿ ಅಂತ ಇದೆ ಹೆಚ್ ಎಂ ಜಿ ಅಂತ ಇದೆ ಅದಕ್ಕೆ ಹೋಗ್ಬೇಕು ಕಳಿಂಗ ಅಂತ ಅವರೆಲ್ಲ ಬಂದ್ ಏನ್ ಮಾಡ್ತಾರೆ ನಮಗೆ ವ್ಯಾರಂಟಿ ಕೊಡ್ತಾರೆ ಸೊ ಅದರ ರೆಪಿಟೆಡ್ ಇರೋ ಒಂದು ಇದಕ್ಕೆ ಹೋದಾಗ ನಮ್ಗೆ ವ್ಯಾರಂಟಿನೂ ಸಿಗುತ್ತೆ ಅದಾಗ ವಿನ್ ಕ್ಲೇಮ್ ದಟ್ ಒನ್ ಸರ್ ಚೆನ್ನಾಗಿ ಬರುತ್ತೆ ಅಂಡ್ ಇಲ್ಲಿ ಲೈಕ್ ಕಿಚನ್ ಕೌಂಟರ್ ಹೈಟ್ ಮತ್ತೆ ಏನಾದರೂ ಇನ್ಪುಟ್ ಕೊಡ್ಬೋದು ಹೌದು ಸರ್ ಬೈ ಡಿಫಾಟ್ ಹೈಟ್ ನಾವು ಎಮ್ ಎಲ್ ಎಂತೀವಿ ಎಮ್ ಎಂ ಎಲ್ ತೊಂಡಾಗ ಏಟ್ ಫೋರ್ಟಿ ಎಂ ಅಂತೀವಿ ಸರ್ ಯಾಕಂದ್ರೆ ಅಂದ್ರೆ ಮೂರ್ ಅಡಿಗಿನ ಎರಡ್ ಇಂಚ್ ಕಮ್ಮಿ ಇರಬೇಕು ಕಮ್ಮಿ ಐಡಿಯಲ್ ಹೈಟ್ ಆಫ್ ದಿ ಸರ್ ಡೆಪ್ ಅಂತ ಬಂದಾಗ ನಾವು ಟೂ ಫೀಟ್ ತಗೊಂತೀವಿ ಸರ್ ಸಿಕ್ಸ್ ಹಂಡ್ರೆಡ್ ಎಂ ಎಂ ಎರಡ್ ಅಡಿ ಸರ್ ಐಡಿಯಲ್ ಏನಕ್ಕೆ ಈ ಒಂದು ಹೈಟ್ ಇದ್ದಾಗ ನಮ್ಮ ಇಂಡಿಯನ್ ಕಿಚನ್ಸ್ಗೆ ವರ್ಕ್ ಮಾಡೋಕೆ ಈಸಿ ಇರುತ್ತೆ ಆ ಒಂದು ಡೆಪ್ ಇದ್ದಾಗ ನಾವು ಐಟಮ್ಸ್ ಇಟ್ಕೊಂಬುದು ಕ್ಲೀನ್ ಆಗಿ ಈ ಟೂ ಫೀಟ್ ಡೆಪ್ ಇದ್ದಾಗ ನಾನು ಇಲ್ಲಿಂದ ಎಕ್ಸ್ ವೆಲ್ ಈಸಿ ಇದು ಟೂ ಫೀಟ್ ನಾನು 2 1/2 ಫೀಟ್ ಇಲ್ಲಿ ನಿಂತಿರ್ತೀನಿ ನಾನು ತಗಿಯಕಾಗಲ್ಲ ಸಿಗಕಾಗಲ್ಲ ಸೋ ಈ ತರ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಎಲ್ಲ ಇರೋದು ಸರ್ ಅದನ್ನೆಲ್ಲ ನೋಡಿ ಡಿಸೈನ್ ಮಾಡಿ ಮಾರ್ಕ್ ಮಾಡಿ ಸೊ ಮುಂದಕ್ಕೆ ತಗೊಂಡ್ರೆ ಬadne ನಾವು ಮಾಡಿದರ ಕಾನ್ಸೆಪ್ಟ್ ಅಂತ ಅಂತ ಹೇಳ್ತೀರಾ ಸೋ ಇದೆಲ್ಲಾ ಯೋಚನೆ ಮಾಡ್ತೀರಾ ಮಾಡ್ಲೇಬೇಕು ಇದು ಐಟಮ್ ಪೊಸಿಷನಿಂಗ್ ಅನ್ನು ಅದನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಸರ್ ಲೈಕ್ ನೋಡಿ ಇಲ್ಲಿ ಇದಿಷ್ಟ ಇಲ್ಲೇ ಬರಬೇಕು ಇದು ಇಲ್ಲೇ ಬರಬೇಕು ಇದು ಇಲ್ಲೇ ಬರಬೇಕು ಇದು ನಿಮ್ಮ ಅಥವಾ ಕಸ್ಟಮರ್ ಇನ್ಪುಟ್ ಇರುತ್ತೆ ಸರ್ ಮೇನ್ ಆಗ ನಾವು ಕಿಚನ್ ಅಂತ ಬಂದಾಗ ಕಿಚನ್ ಡಿವೈಡ್ ಮಾಡ್ಕೊಂತೀವಿ ವರ್ಕಿಂಗ್ ಏರಿಯಾ ಒಂದು ಇರುತ್ತೆ ವೆಟ್ಟಿಂಗ್ ಅಂತ ಇರುತ್ತೆ ಕುಕಿಂಗ್ ವರ್ಕಿಂಗ್ ಏರಿಯಾದ ಮೇಲಾಗ ಹಾಪ್ ಪ್ಲಾನ್ ಮಾಡ್ತೀವಿ ಹಾಬ್ ಸುತ್ತಮುತ್ತ ಏನೇನ್ ಬೇಕಾಗುತ್ತೆ ಆ ತರ ನಿಮ್ಗೆ ಏರಿಯಾ ಬಂದಾಗ ಜಸ್ಟ್ ಸಿಂಕ್ ಇರಬೇಕು ಜಾಸ್ತಿ ಸ್ಪೇಸ್ ಕೊಡಂಗಿಲ್ಲ ಇದು ವರ್ಕಿಂಗ್ ಏರಿಯಾ ಸರ್ ವೈರಲ್ಲಿ ವರ್ಕಿಂಗ್ ಏರಿಯಾದಲ್ಲಿ ನಾವು ಬೇಕಾದ್ರೆ ಅವರು ತರ್ಕಾರಿಗಳನ್ನ ಕಟ್ ಮಾಡಬಹುದು ಸಪ್ರೇಟ್ ಒಂದು ಇದೊಂದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕೊಳ್ಬಹುದು ಸೊ ಆ ತರ ವರ್ಕಿಂಗ್ ಏರಿಯಾ ಹಾಬ್ ಏರಿಯಾ ಮತ್ತೆ ಏನ್ ಬರುತ್ತೆ ನೀರದು ವಾಟರ್ ಏರಿಯಾ ಇದು ಮೂರ್ನೂ ಡಿವೈಡ್ ಮಾಡ್ಕೊಂಡು ಆಸ್ ಪದ ಮಾಡಬೇಕು ಕೆಲವೊಂದು ದೊಡ್ಡ ಕಿಚನ್ಸ್ ಬಂದಾಗ ಇನ್ನೊಂದ್ ಏನೋ ಇನ್ಕ್ಲೂಡ್ ಮಾಡ್ಕೊತೀವಿ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಅಂತ ಆತರ ಬಂದಾಗ ಏನ್ ಮಾಡ್ತೀವಿ ಮೈಕ್ರೋವೇವ್ಸ್ ಓ ಟಿ ಜಿ ಅಂಡ್ ರೆಫ್ರಿಜರೇಟರ್ ಪ್ಲೇಸ್ ಮಾಡ್ತಾ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಎಲ್ಲ ಒಂದ್ ಕಡೆ ಬರುತ್ತೆ ಮತ್ತೆ ಇದನ್ನ ಒಂದ್ ಕಡೆ ಪ್ಲಾನ್ ಮಾಡ್ಕೊಬಹುದು ಸೊ ಕಿಚನ್ ಅಂತಂದ್ರೆ ಸುಮ್ನೆ ಮಾಡೋದ್ರ ಬಗ್ಗೆ ಒಂದು ಆರ್ ಎನ್ ಡಿ ಮಾಡಿ ಮಾಡಿ ಸರ್ ಬನ್ನಿ ನೆಕ್ಸ್ಟ್ ರೂಮ್ ಹೋಗ್ಬಿಡೋಣ ಸರ್ ಇವಾಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹೌದು ಸರ್ ಹೇಳಿ ನೀವು ಸೇಮ್ ಸರ್ ಹಾಗೆ ಇಲ್ಲಿಗೆ ಬೀಮ್ ಪಾಸ್ ಆಗಿತ್ತು ರೂಮ್ ಅಲ್ಲಿ ಇತ್ತು ಆ ಬೀಮ್ ನ ಕವರ್ ಮಾಡಕ್ಕೆ ಮಾಡಿದ್ವಿ ಇಲ್ಲಿ ನಾವು ಪಿ ಯು ಸಿ ಸೀಲಿಂಗ್ ಹೋದ್ವಿ ಸರ್ ಹೇಳಿ ಇಲ್ಲಿ ಹೇಳಿದ್ರು ಪಿ ಯು ಸಿ ಹೋದ್ವಿ ಸರ್ ಯಾಕೆ ಎಲ್ಲಾ ಕಡೆ ಪಿ ಓ ಪಿನೇ ಇತ್ತು ರೂಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬಣ್ಣ ಅಂತ ಹೇಳಿ ಇಲ್ಲಿ ಪಿ ಯು ಸಿ ಹೋದ್ವಿ ಬೀಮ್ ಬರುತ್ತೆ ಬೀಮ್ ಮಾಡ್ತಿದ್ದ ಇನ್ನೊಂದು ಪರಿಫರಲ್ ತಗೊಂಡಿದ್ವಿ ಮತ್ತೆ ಇನ್ನೊಂದು ಪರಿಫರಲ್ ಸೊ ನೋಡಿದಾಗ ಏನಾಗುತ್ತೆ ಓಕೆ ಒಂದು ತ್ರೀ ಸ್ಟೆಪ್ಸ್ ಆಫ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಕೇಳಿದೆ ಎಕ್ಸಾಕ್ಟ್ಲಿ ಸೊ ಏನಾಗುತ್ತೆ ಬೀಮ್ ಇರೋದು ಗೊತ್ತಾಗಲ್ಲ ಯಾರಿಗೂ ಅದನ್ನ ಕನ್ಸಿಲ್ ಮಾಡಿದ ಆಗುತ್ತೆ ನಮ್ಮ ಡಿಸೈನ್ ಮ್ಯಾಚ್ ಮಾಡ್ದಂಗ ಹಾಗೆ ಆಗುತ್ತೆ यस यस ಅದೇ ನಾನು ನಿಮಗೆ ಡಿಸೈನ್ ಬಗ್ಗೆ ಕೇಳಿದೆ ಈತರ ಪಿವಿಸಿ ನ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಬಹುದು ಮಾಡಬಹುದು ಸರ್ ಅಲ್ವಾ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ನೋಡಬಹುದು ಅಂಡ್ ಇಲ್ಲಿ ಕಡೆ ಎಲ್ಲ ತಗೊಂಡಿಲ್ಲ ಜಸ್ಟ್ ಹೌದು ಸರ್ ಜಸ್ಟ್ ಮಾತ್ರ ಸರ್ ಓಕೆ ಅಂಡ್ 메인 ಹೈಲೈಟ್ ಇದ್ರ ಬಗ್ಗೆ ಸೊ ನಾವು ವೀಕ್ಷಕರು ನೋಡಬಹುದು ಏನು ಇಷ್ಟ ರೂಮ್ ಅಲ್ಲಿ ಇದರ ಬೇಕ್ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ यस ಸರ್ ಸೋ ವಾರ್ಡ್ರೋಬ್ ಏನ್ ಮಾಡಿದ್ರೆ ಅದನ್ನ ಕನ್ಫಿಲ್ ಮಾಡಿದ್ವಿ ಸೋ ವೀಕ್ಷಕರು ಏನ್ ನೋರ್ತಿದ್ರು ಆಚೆ ಅಂದ್ರೆ ಸರ್ ಇದು ಒಂದು ಟೋಟಲ್ ಆಗಿ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಸರ್ ಇದು ಸ್ಟೋನ್ ಫಿನಿಶ್ ವೀಕ್ಷಕರೇ

ನೋಡಿ ವೀಕ್ಷಕರ ಇನ್ನು ಫ್ಲೂಟೆಡ್ ಲ್ಯಾಮಿನೇಟ ಇಲ್ಲಿ ಪ್ಲೇನ್ ಲ್ಯಾಮಿನೇಟ ಅದ್ರ ಜೊತೆಗೆ ಬಂದು ಹ್ಯಾಂಡ್ ನೋಡಬಹುದು ಸರ್ ಈ ತರ ಹ್ಯಾಂಡಲ್ಸ್ ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಇದು ಟ್ರೆಂಡೇ ಇದು ಟ್ರೆಂಡ್ ಸರ್ ಈ ಮನೆಗೆ ಆಲ್ಮೋಸ್ಟ್ ಸ್ವಲ್ಪ ಟ್ರೆಂಡ್ ಇರೋದೇ ನಾವು ಇದು ನೋಡಿ ವೀಕ್ಷಕರೇ ಇಲ್ಲೇ ನಿಮಗೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಒಂದು ಟ್ರೆಂಡ್ ಸಿಕ್ತು ಇದು ಒಂದು ಟ್ರೆಂಡ್ ಸಿಕ್ತು ಕಲರ್ ಕಾಂಬಿನೇಷನ್ ಟ್ರೆಂಡ್ ಕೂಡ ಸಿಗ್ತದೆ ಇನ್ನು ನಾವು ಟೋಟಲ್ ಆಗಿ ಲೈಟ್ ಹೋಗಿದೀವಿ ಯಾಕಂದ್ರೆ ಬಂದಾಗ ವಾಕಿಂಗ್ ಮಾಡ್ರೋ ಇನ್ನೇನಂದ್ರೆ ಫುಲ್ ಟೋಟಲ್ ಆಗಿ ಲೈಟ್ ಲ್ಯಾಮಿನೇಟ್ಸ್ ಹೋಗಿದ್ದೀವಿ ಪ್ಲಸ್ ಈ ಒಂದು ಹ್ಯಾಂಡ್ ಲೈನ್ ಮೇನ್ ಹೈಲೈಟ್ಸ್ ಇದೆ ಹೈಲೈಟ್ಸ್ ಆಗಿರುವಂತದ್ದು ಸೊ ಕಂಪ್ಲೀಟ್ ಸ್ಟೋರೇಜ್ ಸಿಗ್ತಾ ಇದೆ ಟೋಟಲ್ ಸ್ಟೋರೇಜ್ ಸರ್ ಒಳ್ಳೆ ಸ್ಪೇಸ್ ಅಲ್ಲಿ ಒಳ್ಳೆ ಸ್ಟೋರೇಜ್ ಸಿಗ್ತಾ ಇದೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಅಲ್ಲ ಸಪರೇಟ್ ಆಗಿ ಮಾಡ್ತಾರೆ ಸರ್ ಓಕೆ ಇದು ಡೋರ್ಗೂ ಕೂಡ ಹಾಕಿಬಿಟ್ಟಿದ್ರಲ್ಲ ಸರ್ ಹೌದು ಸರ್ ನಾವೇ ಡೋರ್ನ ರೆಡಿ ಮಾಡಿ ಹಾಕಿರೋದು ಸರ್ ಇಲ್ಲಿ ಓಕೆ ಸೂಪರ್ ಸರ್ ಟ್ರೆಂಡಿಂಗ್ ಮನೆ ನಮ್ ವೀಕ್ಷಕರಿಗೆ ತುಂಬಾ ನಾಲೆಜ್ ಥ್ಯಾಂಕ್ ಯು ಹೇಳ್ಬೇಕು ಒಂದು ಎರಡನೇದಾಗಿ ಓನರ್ ಮಾತಾಡಿದ್ರು ಸೊ ನಾ ಫೈನಲ್ ಆಗಿ ಕೇಳುವಂತದ್ದು ಬೆಲೆಗಳು ನೀವು ಯಾವ ಬೆಲೆಯಿಂದ ವರ್ಕಿಂಗ್ ಮಾಡ್ತಾ ಸರ್ ನಮ್ದು ಮೇನ್ ಆಗಿ ಸಿಕ್ಸ್ ಫಿಫ್ಟಿ ಮಾಡ್ತಿದ್ವಿ ಇವಾಗ ಸ್ವಲ್ಪ ಪ್ರೈಸಸ್ ಜಾಸ್ತಿ ಪ್ಲೇ ಬೋರ್ಡ್ಸ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಪ್ರೈಸ್ ಜಾಸ್ತಿ ಆಗಿದೆ ಅದಾಗಿರ ಕಾರಣ ಇವಾಗ ಏಳ್ನೂರ ಐವತ್ತು ರೂಪಾಯಿ ಪರ್ಸೆಂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ಏಳ್ನೂರ ಐವತ್ತು ರೂಪಾಯಿ ಪರ್ ಸ್ಕರ್ ಏನ್ ಅಂದಾಗ ಫ್ರೇಮ್ ಟೈಪ್ ಯೂನಿಟ್ಸ್ ಬರುತ್ತೆ ಟೈಪ್ ಸ್ಟೇರ್ ಕೇಸ್ ಕೆಡ ಬರುವಂತಹ ಸ್ಟೇರ್ ಕೇಸ್ ಯೂನಿಟ್ಸ್ ಅದೆಲ್ಲ ಬರುತ್ತೆ ಸೊ ಅಲ್ಲಿಂದ ಪ್ರೈಸ್ ಆಗಿ ಸ್ಟಾರ್ಟ್ಅಪ್ ಆಗುತ್ತೆ ಅಲ್ಲಿಂದ ಇಲ್ಲಿ ಪ್ರೈಸ್ ಸರ್ ಅಪ್ ಟು ಫುಲ್ ಪ್ರೀಮಿಯಂ ಹೋಗ್ತಾರೆ ಅಂದ್ರೆ ಎರಡ್ ಸಾವಿರದ ಮುನ್ನೂರು ಗಂಟೆ ಇದೆ ಸರ್ ಎರಡ್ ಸಾವಿರದ ಮುನ್ನೂರು ಅದರಲ್ಲ ಪ್ರೀಮಿಯಂ ಅಂದ್ರೆ ಅದ್ರಿ ಲೇಕ್ಡ್ ಗ್ಲಾಸ್ ಕಿಚನ್ಸ್ ಫ್ಲೋರ್ ಟು ಸೀಲಿಂಗ್ ಒಂದ್ಸರಿ ನೋಡಬೇಕು ಸರ್ ಆತರ ಒಂದು ವಾಡ್ರೋಬ್ ಸೊ ಆತರ ಹೋದಾಗ ಏನಾಗುತ್ತೆ ಮೆಟೀರಿಲ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಬಟ್ ಆ ಪರ್ಟಿಕ್ಯುಲರ್ ಗೆ ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ ಆ ಮೇಕಿಂಗ್ ಮೆಥೋಲಜಿನೂ ಬೇರೆ ತರ ಫುಲ್ ಬಾಡಿ ಅದಕ್ಕೆ ಬ್ಯಾಕ್ ಪ್ಲೈನ್ ಸೈಡ್ಸ್ ವರ್ಟಿಕಲ್ಸ್ ಎಲ್ಲಾನು ಬರುತ್ತೆ ಕನ್ಸಂಪ್ಷನ್ ಯಾವ್ದು ಆಮೇಲೆ ಮೆಟ್ರಿಯಲ್ ಯಾವಾಗ ತಗೊಂತಿದ್ದಾರೆ ಅದರ ಮೇಲೆ ಪ್ರೈಸಸ್ ಡಿಫರ್ ಆಗುತ್ತೆ ಎಷ್ಟು ಟೈಮ್ ತಗೋತಿರ ನೀವು ಸರ್ ಟು ಬಿ ಎಚ್ ಕೆ ನಾವು ಆಲ್ಮೋಸ್ಟ್ ಒಂದು ಫಾರ್ಟಿ ವರ್ಕಿಂಗ್ ಡೇಸ್ ಬೇಕಾಗುತ್ತೆ ನಲವತ್ ದಿನ ಬೇಕಾಗುತ್ತೆ ನೀವು ಸರ್ ಸ್ಟಾರ್ಟಿಂಗ್ ಹೇಗೆ ಕಾಲ್ ಮಾಡ್ತಾರೆ ಸೊ ಕಾಲ್ ಬಂದಾಗ ಏನಾಗುತ್ತೆ ಮಾಡಿ ಕನ್ಸಲ್ಟ್ ಅಂತ ಸೇಲ್ಸ್ ಕಾಲ್ ಪಿಕ್ ಮಾಡಿ ಫಸ್ಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನು ಅವ್ರ ಪ್ರಾಪರ್ಟಿ ಲೊಕೇಶನ್ ಇದೆ ಅವ್ರ ಫ್ಲೋರ್ ಪ್ಲಾನ್ ತಿಳ್ಕೊಂಡು ಫ್ಲೋರ್ ಪ್ಲಾನ್ ಪ್ರಕಾರ ಪ್ಲಸ್ ಏನ್ ರಿಕ್ವೈರ್ಮೆಂಟ್ಸ್ ನಮ್ ಕಸ್ಟಮರ್ ಕೊಟ್ಟಿದ್ದಾರೆ ಅದು ತಿಳ್ಕೊಂಡು ಒಂದು ಪ್ರಪೋಸಲ್ ಕೊಡ್ತೀವಿ ಸರ್ ಪ್ಲಸ್ ಆ ಪ್ರಪೋಸಲ್ ಕೊಡೋಕೆ ಮುಂಚೆ ನಮ್ಮ ಮೆಟೀರಿಯಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀವಿ ವ್ಯಾರಂಟಿ ಟರ್ಮ್ಸ್ ಏನು ಗ್ಯಾರಂಟಿ ಟರ್ಮ್ಸ್ ಏನು ಏನ್ ಸರ್ವಿಸ್ ಬರುತ್ತೆ ಅದನ್ನೆಲ್ಲ ಹೇಳ್ಬಿಟ್ಟು ಪ್ರಪೋಸಲ್ ಕೊಡ್ತೀವಿ ಸರಿ ಸೊ ಪ್ರಪೋಸಲ್ ಕೊಟ್ಟಾಗ ಕಸ್ಟಮರ್ ನೋಡಿದ್ರೆ ಸ್ವಲ್ಪ ಎಲ್ಲ ಮಾಡಿ ಫೈನಲ್ ಆದಾಗ ಟೆನ್ ಪರ್ಸೆಂಟ್ ಅಂತಾರೆ ಸರ್ ಅದನ್ನ ತಗೊಂಡಾಗ ಏನ್ ಮಾಡ್ತೀವಿ ನಮ್ಮ ಡಿಸೈನ್ ಟೀಮ್ ಅವ್ರ ಸೈಟ್ಗೆ ಹೋಗ್ತಾರೆ ಫುಲ್ ಲೆಸರ್ ಡಿ ಮೆಜರ್ಮೆಂಟ್ಸ್ ತೊಗೊಂತೀವಿ ಆ ವರ್ಚುವಲ್ ಆಗಿರೋ ಫ್ಲೋರ್ ಪ್ಲಾನ್ ಜೊತೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸೊ ನಾನ್ ಬೇಸಿಕಲಿ ಎಲ್ಲಮರ್ ಏನ್ ಹೇಳ್ತಿದ್ರೆ ಡಿಸೈನ್ ಫೇಸ್ ಎಷ್ಟಾಗುತ್ತೆ ಕೊಡಬೇಕು ಸರ್ ಡಿಸೈನ್ ಡಿಸೈನ್ ಫೇಸ್ ಅಲ್ಲಿ ಆಮೇಲೆ ಅದು ಸಿಂಗಲ್ ಇಂಟ್ರಾಕ್ಷನ್ ಇರಬಹುದು ನಾನೇ ಒಂದು ಡಿಸೈನ್ ಕೊಡ್ತೀನಿ ನಿಮಗೆ ಅಂದಾಗ ಅದನ್ನು ನೀವು ನೋಡಿ ಓಕೆ ಅಂತ ಹೇಳ್ಬಾರ್ದು ದೇರ್ ಶುಡ್ ಬಿ ಇಂಟ್ರಾಕ್ಷನ್ ಅವ್ರ ಸ್ವಲ್ಪ ಕೊಡ್ಸಿರ್ಬೇಕು ಯಾಕೆ ನಾವು ಕೂಡ ಎಲ್ಲಾನು ಕರೆಕ್ಟ್ ಅಂತ ವೇರ್ ಹಿಯರ್ ಅಂತಾರೆ ಸೊ ಆ ಒಂದು ಇಂಟ್ರಾಕ್ಷನ್ ಕಸ್ಟಮರ್ ಕಡೆ ಬರಬೇಕು ಕಸ್ಟಮರ್ ನೋಡಿ ಬಗ್ಗೆ ಇದರನು ಮಾಡಬಹುದಲ್ಲ ನಾವು ಸೊ ಎರಡು ಕಡೆ ಇಂಟ್ರಾಕ್ಷನ್ ಕೊಡಬಹುದು ಕೊಡಬೋದು ಹಂಡ್ರೆಡ್ ಪರ್ಸೆಂಟ್ ಅವಾಗ ಏನಾಗುತ್ತೆ ಎರಡು ಕಡೆ ಇಂಟ್ರ್ಯಾಕ್ಷನ್ ಇದ್ದಾಗ ಫೈನಲ್ ಔಟ್ಪುಟ್ ಪುಟ್ ಓ ವೆರಿ ಮಚ್ ಗುಡ್ ಸರ್ ಆಫ್ ಸರ್ಟಿಸ್ಫೈನ್ ಇರುತ್ತೆ ಮಾಡಿರೋದು ಡಿಫ್ರೆಂಟ್ ಆಗಿ ಮಾಡೋ ಅಂತ ಒಂದು ಖುಷಿ ನಮ್ಗಿರುತ್ತೆ ಇರುತ್ತೆ ಆತರ ಇಂಟ್ರಾಕ್ಷನ್ ಇಲ್ಲದಾಗ ಏನಾಗುತ್ತೆ ಒಂದು ನಾರ್ಮಲ್ ಪ್ರೊಜೆಕ್ಟರ್ ರನ್ ಆಗ್ಬಿಡುತ್ತೆ ಸೊ ಇಂಟ್ರಾಕ್ಷನ್ ಇರಬೇಕು ಅಂಡ್ ದೆನ್ ಕಸ್ಟಮರ್ಸ್ ಡಿಸೈನ್ ಟೈಮಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಟೈಮ್ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡಿದಷ್ಟು ಅವ್ರ ಕನ್ಫ್ಯೂಷನ್ ಇರಲ್ಲ ಯಾಕಂದ್ರೆ ಮಾಡಿದಾಗ ಓ ಈ ತರ ಬರ್ತಿತ್ತು ನಾನು ಹಿಂಗ್ ಅನ್ಕೊಂಡಿದ್ನಲ್ಲ ಅನ್ನೋದು ಬಂದೇ ಬರೋದು ಆಗಬೇಕು ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಪ್ರಾಕ್ಟಿಕಲ್ ಆಗ ಒಂದ್ಸರಿ ಮತ್ತೆ ನೋಡಿದಾಗ ಅವ್ರಿಗೆ ಅವ್ನ್ ಡಿಫ್ರೆಸಸ್ ಕಾಣುತ್ತೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಡಿಸೈನ್ಸ್ ಎಲ್ಲ ಆದ್ಮೇಲೆ ಸರ್ ಆನ್ ಸೈಡ್ ಬರ್ತೀವಿ ಮಾರ್ಕಿಂಗ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಶಿಫ್ಟಿಂಗ್ ಪಾರ್ಕ್ ಎಲ್ಲ ಮಾಡಿದಾಗ ಅಲ್ಲಿಂದ ಮತ್ತೆ ಅಪ್ರೂವಲ್ ಕೊಡ್ಬೇಕು ಅವರು ಅಪ್ರೂವಲ್ ಕೊಟ್ಟ ಮೇಲೆ ನೆಕ್ಸ್ಟ್ ಅದು ಫ್ಯಾಕ್ಟ್ರಿಗೆ ಹೋಗುತ್ತೆ ಫ್ಯಾಕ್ಟ್ರೀಲಿ ಕೆಲಸ ನಡೀತಿರ್ಬೇಕು ಸೈಟಲ್ಲೂ ಕೆಲಸ ಮಾಡ್ತೀವಿ ಫಾಲ್ ಸೀಲಿಂಗ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಸಿವಿಲ್ ಚೇಂಜಸ್ಸು ಸೊ ಇದರಲ್ಲ ಆಗುತ್ತೆ ಇಲ್ಲಿ ಅದು ಆಗ್ತಿದ್ದಂಗೆ ಮೆಟಲ್ ಅಲ್ಲಿ ರೆಡಿ ಇರುತ್ತೆ ಸರ್ ಫ್ಯಾಕ್ಟ್ರಿಯಲ್ಲಿ ರೆಡಿ ಇರೋ ಮೆಟಲ್ ಶಿಫ್ಟ್ ಮಾಡ್ತೀವಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸೊ ಇದೇನು ನಾನು ನಿಮಗೆ ಫಾರ್ಟಿ ಡೇಸ್ ಅಂತ ಹೇಳಿದ್ದೇನಲ್ಲ ಇದಕ್ಕೆ ಬಂದು ದ ಎಕ್ಸಿಕ್ಯೂಷನ್ ಅಂಶ ಯಾಕೆಂದರೆ ಪರ್ಚೇಸು ಪ್ರೊಡಕ್ಷನ್ ಎಕ್ಸಿಕ್ಯೂಷನ್ ವಿತ್ ಹ್ಯಾಂಡ್ ಓವರ್ ಎಲ್ಲ ಸರಿ ಎಲ್ಲ ಸರಿ ಫಾರ್ಟಿ ಡೇಸ್ ಬೇಕೇ ಬೇಕಾಗ ಈ ಒಂದು ಫೇಸ್ ಅಲ್ಲಿ ಡಿಸೈನ್ ಫೇಸ್ ಇನ್ಕ್ಲೂಡ್ ಆಗಲ್ಲ ಆಗಿರಲ್ಲ ಆನ್ ಎಷ್ಟು ದಿನ ಇರ್ತೀರಾ ನೀವು ಸರ್ ಆನ್ ಸೈಟ್ ಅಲ್ಲಿ ಒಂದು ಟೂ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಟ್ವೆಂಟಿ ಡೇಸ್ ನಿಮಗೆ ಕ್ಲಿಯರ್ ಮಾಡಿಯರ್ ಮಾಡ್ಕೊಡ್ತೀವಿ ನಿಮ್ಮನ್ನ ಯಾವ ಹಂತದಲ್ಲಿ ಕರಿಬೇಕು ನಾವು ಹೇಳಿ ಫ್ಲಾಟ್ ಆದ್ರೆ ಒನ್ ಸ್ಪೊಷನ್ ಕರಿಬಹುದು ಸರ್ ಯಾಕಂದ್ರೆ ಕೆಲವೊಂದು ಬಿಲ್ಡರ್ಸ್ ಮುಂಚೆ ಬಿಡ್ತಾರೆ ವರ್ಕ್ ಮಾಡಕ್ ಆಗುತ್ತೆ ಕೆಲವೊಂದು ಬಿಲ್ಡರ್ಸ್ ಬಿಲ್ಡರ್ಸ್ಪೊಸಾ ಬಿಡಲ್ಲ ನಮ್ಗೆ ಸೊ ಮೇಜರ್ಲಿ ಫ್ಲಾಟ್ಸ್ ಇದ್ದಾಗ ಅವ್ರ ಪೊಸಿಷನ್ ತಗೊಂಡು ಬಿಲ್ಡರ್ ಕಡೆಯಿಂದ ಅವರಿಗೆ ಫುಲ್ ಆಗಿ ಒಂದು ಕ್ಯೂ ಸಿ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾ ಅಲ್ಲಿಂದ ಹೋಗ್ತೀವಿ ಇಂಡಿಪೆಂಡೆಂಟ್ ಹೌಸಸ್ಗೆ ಒನ್ಸ್ ಬ್ಲಾಕ್ ವರ್ಕ್ ತೊಗೊಬೋದು ಸರ್ ನಾವು ಯಾಕಂದ್ರೆ ಇಂಡಿಪೆಂಡೆಂಟ್ ಹೌಸಸ್ ಅಲ್ಲಿ ನಮಗೊಂದು ಚಾನ್ಸ್ ಇರುತ್ತೆ ಏನಕ್ಕೆ ಮುಂಚೆನೆ ಬ್ಲಾಕ್ ವರ್ಕ್ ಟೈಮ್ ಅಲ್ಲೇ ಅವ್ರ ಎಲೆಕ್ಟ್ರಿಕಲ್ ಪಾಯಿಂಟ್ ಶಿಫ್ಟಿಂಗ್ ಪ್ಲಂಬಿಂಗ್ ಬೇಕು ಅಂದ್ರೆ ಅಥವಾ ವಾಲ್ ಏನೋ ಶಿಫ್ಟಿಂಗ್ ಅಂತ ನಾವು ಮಾಡಬಹುದು ಯಾಕಂದ್ರೆ ನೀವು ಮಾಡಿ ಪ್ರಾಜೆಕ್ಟ್ ಪ್ಲಸ್ ನೀವು ಟಂಕಿ ಅಂತಂದಾಗ ಯಾವ ಇನ್ಪುಟ್ ಕೊಡ್ತೀರಾ ಸರ್ ಎಲ್ಲಾರು ಇನ್ಪುಟ್ ಕೊಡ್ತೀವಿ ಫ್ರಮ್ ದೇರ್ ಫ್ಲೋರ್ ಮ್ಯಾಟ್ ಟು ದ ಕರ್ಟನ್ಸ್ ಎಲ್ಲದಕ್ಕೂ ನಮ್ ಇನ್ಪುಟ್ ಇತ್ತು ಕರ್ಟನ್ಸ್ ಆಗಿರ್ಬೋದು ವಿಂಡೋಸ್ ತುಂಬಾ ಕಡೆ ನಾವು ಇವಾಗ ಎಸ್ ಎಸ್ ರೈಲಿಂಗ್ಸ್ ಎಮ್ ಎಸ್ಪುಟ್ಸ್ ಒಳ್ಳೆದಲ್ಲೋಟಲ್ ಇನ್ಪುಟ್ಸ್ ಇರುತ್ತೆ ಔಟ್ಕಮ್ ಚೆನ್ನಾಗಿ ವೀಕ್ಷಕರ ಸಿವಿಲ್ ಅಲ್ಲೂ ಕೂಡ ಇವರ ಇನ್ಪುಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಡೋರ್ ಇರ್ಬೋದು ಫ್ರೇಮ್ಸ್ ಇರ್ಬೋದು ರೈಲಿಂಗ್ಸ್ ಅಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ನಾವು ಪ್ರೊವೈಡ್ ಮಾಡ್ತಾರೆ ಇವೆಲ್ಲವನ್ನ ನೀವು ನೋಡ್ಬೇಕು ಮಟೀರಿಯಲ್ ನ ಟಚ್ ಇನ್ ಫೀಲ್ ಮಾಡಬೇಕು ಅಂತಂದ್ರೆ ನಿಮ್ಮ ಸೆಂಟರ್ ಅದ್ರ ಬಗ್ಗೆ ಹೇಳಿ ಸರ್ ಇಲ್ಲಿದೆ ಎಕ್ಸ್ಪೆನ್ಸ್ ಆರ್ ಆರ್ ನಗರ್

ಸೊ ಅಲ್ಲಿ ಬಂದಾಗ ಏನಾಗುತ್ತೆ ಕಸ್ಟಮರ್ ಗೆ ಗೊತ್ತாகுತೆ ನಾವು ಯಾವ ಯಾವ ಮೆಟಲ್ ಯೂಸ್ ಮಾಡ್ತಾ ಇದೀವಿ ಯಾವ ತರ ಕಾನ್ಸೆಪ್ಟ್ ಹೋಗ್ಬೋದು ಅಂತ ಒಂದು ಮುಂಚೆನೇ ಅವರು ಗೊತ್ತೊಂದು ಐಡಿಯಾ ಫೀಲ್ ಮಾಡ್ಕೊ ಫೀಲ್ ಮಾಡ್ಬೋದು ಗೊತ್ತாகுತೆ ಅವರಿಗೆ ಸೊ ಈ ತರ ಮಾಡ್ಕೊಂಡ್ಬಹುದು ಸರ್ ಮಾಡ್ಕಬಹುದು ಅಂಡ್ ನಿಮ್ಮ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸರ್ವೀಸ್ ಕೊಟ್ಟಿದೀವಿ ಇವಾಗ ಲಾಸ್ಟ್ ನಾವು ಮಾಡಿದ್ ಬಂದು ಮೊನ್ನೆ ಬಂದ್ಬಿಟ್ಟು ಇದರಲ್ಲಿ ಮುಚ್ಚ ಚಿತ್ರದುರ್ಗ ಒಂದು ಮುಚ್ಚಿದೀವಿ ಸೋ ನಾನು ನೆಕ್ಸ್ಟ್ ರಾಣೆಬೆಂದರ ಒಂದು ಬಂದಿದೆ ರಾಣೆಬೆಂದರದಲ್ಲಿ ಬಂದಿದೆ ಅಲ್ಲಿ ಸ್ಟಿಲ್ ಇಂದ ನೆಗೋಷಿಯೇಷನ್ ಸ್ಟೇಷನ್ ಸೊ ಈ ತರ ಮಾಡ್ಬಹುದು मोस्ट ಪ್ರೋಬಬಲಿ ಕರ್ನಾಟಕ ರೀಚ್ ಮಾಡ್ತೀವಿ ಸರ್ ದಿನಗಳು ಆಗಿ ಅಂತಾನೂ ಕೂಡ ನಿಮಗೆ ಬೆಸ್ಟ್ ಆಫರ್ ಕೊಡ್ತೀನಿ ಸೋ ಮತ್ತೆ ಒಂದೊಳ್ಳೆ ಟ್ರೆಂಡಿಂಗ್ ಇಂಟೀರಿಯರ್ ಇರಬೇಕು ಒಂದೊಳ್ಳೆ ಬೆಲೆ ಇರಬೇಕು ಸರ್ವಿಸ್ ಕೂಡ ಚೆನ್ನಾಗಿರಬೇಕು ಅಂತಂದ್ರೆ ವಿವಾ ಡಿಸೈನ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳು ಕೂಡ ಇದೆ ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇವರ ಅಡ್ರೆಸ್ ಫೋನ್ ನಂಬರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಕನಸಿನ ಮನೆಗೆ ಸೂಪರ್ ಆಗಿರುವ ಕನಸಿನ ಇಂಟೀರಿಯರ್ ಅನ್ನ ಕೂಡ ನೀವು ಇಲ್ಲಿ ನನಸು ಮಾಡಬಹುದು ವೀಕ್ಷಕರ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಟ್ರೆಂಡಿಂಗ್ ಇಂಟೀರಿಯರ್ ನ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ ವಿಡಿಯೋಸ್ ಧನ್ಯವಾದಗಳು